ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮೆಂಟಲ್ ಎಬಿಲಿಟೀಲಿ ಜ್ಯಾಮೆಟ್ರಿಕ್ ಕ್ವಶನ್ಸ್ ಬಗ್ಗೆ ಮಾತಾಡ್ತೀನಿ ಜ್ಯಾಮೆಟ್ರಿ ಅಂದ್ರೇನು ನಿಮಗೆ ಗೊತ್ತಿದೆ ಗಣಿತಗಳಲ್ಲಿ ಮೂರು ಟೆಪ್ ಬರುತ್ತೆ ಈ ರೀತಿ ಕ್ವೆಶನ್ಸು ಕೂಡ ಒಂದು ಅಥವಾ ಎರಡು ನಿಮಗೆ ಮೆಂಟಲ್ ಎಬಿಲಿಟಿ ಕೆ ಎ ಎಸ್ ಆಗಿರ್ಬೋದು ಎಫ್ ಡಿ ಎ ಪಿ ಎಸ್ ಅಲ್ಲಿ ಒಂದೊಂದು ಕಾನ್ಸ್ ಸಿಗ್ತವೆ ಅಲ್ಲಲ್ಲಿ ಕೇಳ್ತಾರೆ ಸಿಂಪಲ್ ಇದು ನೀವು ಒಂದು ಜಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ಕೇಳೋದು ಈಸಿ ಕ್ವಶನ್ಸು ಇಷ್ಟು ತಿಳ್ಕೊಂಡ್ರೆ ನಿಮಗೆ ಆರಾಮಾಗಿ ಒಂದರಿಂದ ಎರಡು ಮಾರ್ಕ್ಸು ನಿಮಗೆ ಜೋಬಲ್ಲಿ ಕುತ್ಕೊಂಡಂಗೆ ಹೇಳೋಕ್ಕಾಗಲ್ಲ ಒಂದು ಸಲ ಎರಡು ಮಾರ್ಕ್ಸ್ ಕೇಳ್ಬೋದು ಒಂದು ಸಲ ಮೂರು ಮಾರ್ಕ್ಸ್ ಕೇಳ್ಬೋದು ಅದು ಕ್ವೆಶನ್ ಪೇಪರ್ ಸೆಟ್ ಮಾಡೋರ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಫೈನ್ ಸೊ ಈ ಒಂದು ಜಾಮಿಟ್ರಿ ಅಂತಂದರೆ ಏನು ಅಲ್ವಾ ಜಾಮಿಟ್ರಿ ಅಂತಂದರೆ ರೇಖಾ ಗಣಿತ ಅಂತ ಕನ್ನಡದಲ್ಲಿ ಕರಿತೀವಿ ನಿಮಗೆ ಅಂಕಗಣಿತ ಬೀಜ ಗಣಿತ ರೇಖಾ ಗಣಿತ ಗೊತ್ತಿರುತ್ತೆ ಫೈನ್ ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಈ ಒಂದು ನಮ್ಮ ಸಿಲೆಬಸ್ ಪ್ರಕಾರ ನಿಮಗೆ ಟು ಡಿ ಇಲ್ಲಿ ಟೂ ಡಿ ಮತ್ತು ತ್ರೀ ಡಿ ಡಯಾಗ್ರಾಮ್ಸ್ ಅಂತ ಬರುತ್ತೆ ಟೂ ಡಿ ಅಂದರೆ ಏನು ಸಿ ಟು ಡಿ ಅಂತಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೆಕ್ಟಾಂಗಲ್ ಅಂದರೆ ಆಯತ ಚತುರ್ಭುಜ ತ್ರಿಭುಜ ಟ್ರಯಾಂಗಲ್ ಸರ್ಕಲ್ ವೃತ್ತ ಸೊ ಅದೇ ರೀತಿ ನಿಮಗೆ ತ್ರೀ ಡಿ ಡಯಾಗ್ರಾಮ್ಸ್ ಬರುತ್ತೆ ತ್ರೀ ಡಿ ಅಂದರೆ ನಿಮಗೆ ಕೋನ್ ಅಲ್ವಾ ಕೋನು ಮತ್ತು ಸಿಲಿಂಡರ್ ಸೊ ಈ ಥರ ತ್ರೀ ಡಿ ತ್ರೀ ಡಿ ನಿಮಗೆ ಮುಖ್ಯವಾಗಿ ಏನು ಬೇಕಾಗುತ್ತೆ ಅಂದರೆ ವಾಲ್ಯೂಮ್ ಅದರಲ್ಲಿರ್ತಕ್ಕಂಥ ವಾಲ್ಯೂಮ್ನ ಅಳತೆ ಕೇಳ್ತಾರೆ ಅಥವಾ ಈ ವಿಸ್ತೀರ್ಣದ ಅಂತಂದರೆ ವಿಸ್ತೀರ್ಣ ಏರಿಯಾ ಕೇಳ್ತಾರೆ ಅಥವಾ ವಾಲ್ಯೂಮ್ ಕೇಳ್ತಾರೆ ಟು ಡಿಲಿ ಏನು ಕೇಳ್ತಾರೆ ನಿಮಗೆ ಪೆರಿಮೀಟರ್ ಕೇಳ್ತಾರೆ ಪೆರಿಮೀಟರ್ ಅಂತಂದ್ರೆ ಏನು ಸುತ್ತಳತೆ ಕೇಳ್ತಾರೆ ಆಯಿತಾ ಸುತ್ತಳತೆ ಕೇಳ್ತಾರೆ ಮತ್ತು ಅದರ ವಿಸ್ತೀರ್ಣ ಏರಿಯಾ ಕೇಳ್ತಾರೆ ಸೊ ಇಲ್ಲಿ ನಮಗೆ ಬೇಕಾಗಿರೋದು ನಿಮಗೆ ಮ್ಯಾಕ್ಸಿಮಮ್ಗೆ ಪಿ ಎಸ್ ಐ ನೀವು ಯಾವುದೇ ಎಕ್ಸಾಮಲ್ಲಿ ನೋಡಿ ಹೆಚ್ಚು ಕಮ್ಮಿ ನಿಮಗೆ ಟು ಡಿ ಡಯಾಗ್ರಾಮ್ಸ್ನೇ ಕೇಳಿರ್ತಾರೆ ನೀವು ಬಿಕಾಸ್ ಸಿ ಈ ತ್ರೀ ಡಿ ಎಲ್ಲ ಕೇಳೋದು ಎಲ್ಲಿ ಗೊತ್ತಾ ನಿಮಗೆ ಕ್ಯಾಟ್ ಎಕ್ಸಾಮ್ ತೊಗೊಂಡ್ರೆ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ತೊಗೊಂಡ್ರೆ ಅಲ್ಲಿ ಬೇಕಾಗ್ತವೆ ಮತ್ತು ಎಸ್ ಎಸ್ ಸಿ ಅಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ನಿಮಗೆ ಟು ಡಿ ಪಿ ಎಸ್ ಐ ಎಫ್ ಡಿ ಎ ಕೆ ಎಸ್ ಇವನ್ ಯು ಪಿ ಸಿಲಿ ಕೂಡ ತ್ರೀ ಡಿ ಕೇಳಲ್ಲ ನಿಮಗೆ ಕೇಳಿದ್ರೆ ಮ್ಯಾಕ್ಸಿಮಮ್ ಟು ಡಿ ಕೇಳ್ತಾರೆ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಫಸ್ಟು ನಾನು ಇಂದ ಕರ್ ತೊಗೊಂಡು ಹೋಗ್ತೀನಿ ಫಸ್ಟ್ ಫಾರ್ಮುಲಾಗಳು ಹೆಂಗೆ ಬರುತ್ತೆ ಫಾರ್ಮುಲಾ ಏನೋ ಸೊ ಇದನ್ನು ಹೆಂಗೆ ಏನಕ್ಕೆ ಕರೀತಾರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಜೊತೆಗೆ ಅದರದ್ದು ರಿಲೇಟೆಡ್ ಒಂದಷ್ಟು ಕ್ವಶನ್ಸ್ ಕೂಡ ತಗೊಳ್ಳೋಣ ಈಸಿ ಕ್ವೇಶನ್ಸ್ ಎಕ್ಸಾಂಪಲ್ ಬಂದಿರೋ ಕ್ವೇಶನ್ಸೆ ತಗೋತೀನಿ ಓಕೆ ಫೈನ್ ಬನ್ನಿ ಸೊ ಈಗ ನಮಗೆ ಜಾಮಿಟ್ರಿ ಫಾರ್ಮುಲಾಸ್ ಅಂದರೆ ನಾವು ಫಸ್ಟು ರೆಕ್ಟ್ಯಾಂಗಲ್ ಬಗ್ಗೆ ಮಾತಾಡ್ತೀನಿ ಇಲ್ಲಿ ರೆಕ್ಟ್ಯಾಂಗಲ್ ಅಂದ್ರೆ ಏನು ಕನ್ನಡದಲ್ಲಿ ಆಯತ ಅಂತ ಹೇಳ್ತೀವಿ ಆಯತದಲ್ಲಿ ಏನಿರುತ್ತೆ ಸಿಂಪಲ್ ರೆಕ್ಟ್ಯಾಂಗಲ್ ಅಲ್ಲಿ ನಿಮಗೆ ಎರಡು ಅಪೋಸಿಟ್ ಇರುತ್ತಲ್ಲ ಅದೆರಡು ಸಮಯ ಇರ್ತವೆ ಅಂದರೆ ಇದೆರಡು ಅಗಲಗಳ ಸಮ ಇದ್ದರೆ ಅದೆರಡು ಉದ್ದಗಳು ಪ್ಯಾರಲಲ್ಲ ಸಮಯ ಇರ್ತವೆ ಸೊ ಈಗ ಇದರ ಸುತ್ತಳತೆ ಕಂಡಿಡಬೇಕು ಪೆರಿಮೀಟರ್ ಅಂದರೆ ಇದರ ಕಂಪ್ಲೀಟ್ ಸುತ್ತಳತೆ ಕಂಡಿಡಬೇಕು ಏನು ಮಾಡಬೇಕು ಸಿಂಪಲ್ ಅಲ್ವಾ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು ಮಾಡಿದ್ರೆ ನಿಮಗೆ ಸುತ್ತಳತೆ ಸಿಗುತ್ತೆ ಅಂದರೆ ಇಲ್ಲಿ ನಿಮ್ಗೆ ನೋಡ್ಕೊಳ್ಳಿ ನಾನು ನಿಮ್ಗೆ ಹೇಳಿದೆ ಈ ಆಪೋಸಿಟ್ ಇದು ಸಮಯ ಇರುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಇದನ್ನ ನೀವು ಡಬ್ಲ್ಯೂ ಅಂತಂದ್ರೆ ಇದು ಡಬ್ಲ್ಯೂ ಅಂದರೆ ಸೇಮ್ ಇದು ಒಂದು ಮೀಟರ್ ಇದು ಇದು ಒಂದು ಮೀಟರ್ ಇರುತ್ತೆ ಇದು ಎಲ್ ಅಂತಂದ್ರೆ ಇದು ಎರಡು ಮೀಟರ್ ಇದೆ ಇದು ಎರಡು ಮೀಟರ್ ಇರುತ್ತೆ ಅಲ್ವಾ ಹಾಗಾದ್ರೆ ಇದ್ರ ಫುಲ್ಲು ಪೆರಿಮೀಟರ್ ಅಥವಾ ನಾವು ಸುತ್ತಳತೆ ಅಂದ್ರೆ ಏನು ಹೇಳ್ತೀವಿ ಇದೆಲ್ಲ ಕೊಡಬೇಕು ಎಲ್ಲಿಗೆ ಎಷ್ಟಾಯ್ತು ಅಲ್ಲಿಗೆ ಎರಡು ಡಬ್ಲ್ಯೂ ಎರಡು ಎಲ್ ಅಲ್ವಾ ಹಾಗಾದರೆ ಟೂ ಡಬ್ಲ್ಯೂ ಪ್ಲಸ್ ಟೂ ಎಲ್ ಅಂತ ಬರಿಬೋದಾ ಇದು ಸುತ್ತಳತೆ ಪೆರಿಮೀಟರ್ ಆಯ್ತಾ ನೋಡೋಣ ಬನ್ನಿ ಎಸ್ ಕರೆಕ್ಟ್ ಎಲ್ಲಿ ನೋಡಿ ಟೂ ಎಲ್ ಮತ್ತು ಟೂ ಡಬ್ಲ್ಯೂ ಏರಿಯಾ ಏರಿಯಾ ಅಂದ್ರೆ ಏನೋ ನಿಮ್ಗೆ ಗೊತ್ತಿದ ಲೆಂತ್ ಇಂಟು ವಿಡ್ತ್ ಅಂತ ಕರಿತೀವಿ ಎಲ್ ಇಂಟು ಡಬ್ಲ್ಯೂ ಅಂದರೆ ಇದನ್ನ ಇದನ್ನ ಗುಣಿಸೋದು ಸಿ ನಿಮ್ಗೆ ಕನ್ಫ್ಯೂಸ್ ಆದರೆ ಏರಿಯಾಗೂ ಪೆರಿಮೀಟರ್ಗೆ ಏನು ಡಿಫ್ರೆನ್ಸು ಸಿ ನೀವು ಮನೆ ಇರ್ದೀರಾ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಮನೆ ಇದ್ದೀರ ಮೂವತ್ತು ನಲವತ್ತು ಇದೆ ಅಂತ ತಿಳ್ಕೊಳ್ಳಿ ತರ್ಟಿ ಫಾರ್ಟಿನ ಏರಿಯಾ ಎಷ್ಟು ಅಂತ ಕೇಳಿದ್ರೆ ಸ್ಕ್ವೇರ್ ಮೀಟರ್ ಕೇಳಿದ್ರೆ ಏನು ಮಾಡ್ತೀರ ಹೇಳಿ ತರ್ಟಿ ಇಂಟು ಫಾರ್ಟಿ ಮಾಡ್ತೀರಾ ಅಲ್ವಾ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಥವಾ ಸ್ಕ್ವೇರ್ ಮೀಟರ್ ಅಂತ ಏನೋ ಹೇಳ್ತೀರಾ ಮೂವತ್ತು ನಲವತ್ತು ಅಡಿ ಇದ್ದರೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತೀರಾ ಅಲ್ವಾ ಏನು ಮಾಡಿದ್ರು ಇಲ್ಲಿ ಲೆಂತ್ ಇಂತು ಬಿಡ್ತು ಮಾಡಿದ್ರು ಕರೆಕ್ಟ್ ಅಲ್ವಾ ವಿಸ್ತೀರ್ಣ ಏರಿಯಾ ಕಂಡುಹಿಡಬೇಕು ಅಂತಂದರೆ ನೀವೇನು ಮಾಡಬೇಕು ಲೆಂತ್ ಮತ್ತು ವಿಡ್ದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು ಸೊ ಹಾಗಾದ್ರೆ ಇಲ್ಲಿ ರೆಕ್ಟ್ಯಾಂಗಲ್ ನಿಮ್ಗೆ ಈಸಿಯಾಗಿ ಗೊತ್ತಾಯ್ತು ಇವಾಗ ಪೆರಿಮೀಟರ್ಗೆ ಏನೋ ಎರಡು ಎಲ್ ಇಂಟು ಎರಡು ಡಬ್ಲ್ಯೂ ಅಂದ್ರೆ ಎರಡು ಲೆಂತ್ ಎರಡು ವಿಡ್ತ್ ತಗೋಬೇಕು ಅಂತ ಅರ್ಥ ಆಯ್ತು ಅಲ್ವಾ ಏರಿಯಾ ಕಂಡಿಡ್ದಂಗೆ ಲೆಂತ್ ಇಂಟು ಬಿಡ್ತು ಎಲ್ ಇಂಟು ಡಬ್ಲ್ಯೂ ಅಲ್ವಾ ಫೈನ್ ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ಚತುರ್ಭುಜ ಚತುರ್ಭುಜ ಅಂತ ಅಂದಾಗ ಇಲ್ಲಿ ಎಲ್ಲಾ ಇದು ಕೂಡ ಈಕ್ವಲ್ ಆಗಿರ್ತವೆ ಸ್ಕ್ವೇರ್ ಅಂತ ಕರಿತೀವಿ ನಾಲ್ಕು ಭುಜಗಳು ಸಮವಾಗಿರ್ತವೆ ಆಯಿತದಲ್ಲಿ ಎರಡು ಭುಜಗಳು ಆಪೋಸಿಟ್ ಇರ್ತಕ್ಕಂತ ಎರಡು ಭುಜಗಳು ಸಮ ಆಯ್ತಾ ಸೊ ಇಲ್ಲಿ ಏನಾಗುತ್ತೆ ಈಗ ಯಾವುದಾದ್ರು ಒಂದು ನೀವು ಇಟ್ಕೊಂಡ್ರೆ ಎಲ್ಲಾನು ಎಲ್ಲೆಲ್ಲೆಲ್ಲೇ ಎಲ್ಲೇ ಆಗುತ್ತೆ ಅಂದರೆ ಯಾವ್ದಾದ್ರು ಒಂದು ಸ್ಕ್ವೇರಲ್ಲಿ ಒಂದು ಮೀಟ್ರ್ ಇದೆ ಇನ್ನೆಲ್ಲ ಒಂದು ಬಾಹುಗಳು ಕೂಡ ಒಂದೇ ಮೀಟರ್ ಇರ್ತವೆ ಸೊ ಅಲ್ಲಿಗೆ ಏನಾಯ್ತು ವಿಸ್ತೀರ್ಣ ಕಂಡಿರಬೇಕಂದ್ರೆ ಏನಾಯ್ತು ನಾಲ್ಕು ಎಲ್ ಆಯಿತು ಅಲ್ವಾ ಅದನ್ನೇ ಇಲ್ಲಿ ಬರ್ದೇ ನೋಡಿ ಪೆರಿಮೀಟರ್ ಪೀಸ್ ಕೊಟ್ಟು ಅಂದರೆ ಸುತ್ತಳತೆ ಏನು ಹೇಳ್ತೀವಿ ನಾವು ಅದು ನಾಲ್ಕು ಎಲ್ ಆಯಿತಾ ಏರಿಯಾ ಅಂದ್ರೇನು ಎಲ್ ಇಂಟು ಎಲ್ ಇಂಟು ಎಲ್ ಇಂಟು ಅಂತ ಮಾಡಬೇಕಾಗತ್ತೆ ಅಲ್ವಾ ಈಗ ಎಲ್ ಈಗ ಎಲ್ ಇಂಟು ಡಬ್ಲ್ಯೂ ಮಾಡ್ತಾ ಇದ್ವಿ ಇಲ್ಲಿ ರೆಕ್ಟ್ಯಾಂಗಲ್ ಅಲ್ಲಿ ಅಲ್ವಾ ಇಲ್ಲೇನಾಯ್ತು ಎಲ್ ಇಂಟು ಎಲ್ ಆಯಿತು ಅಲ್ಲಿಗೇನಾಯ್ತು ಎಲ್ ಸ್ಕ್ವೇರ್ ಅಲ್ವಾ ಅಂದ್ರೆ ಯಾವ್ದಾದ್ರು ಒಂದು ಲೆಂತ್ ತಗೊಂಡ್ಬಿಟ್ಟು ಸ್ಕ್ವೇರ್ ಮಾಡಿದ್ರೆ ಅದರದ್ದು ನಮ್ದು ಏರಿಯಾ ಸಿಕ್ಕೋಯ್ತು ಫೈನ್ ಅರ್ಥ ಆಯ್ತು ಅಂತ ಅಂದ್ಕೊಂಡಿದೀನಿ ನಿಮಗೆ ಸೊ ಸ್ಕ್ವೇರು ರೆಕ್ಟ್ಯಾಂಗಲ್ ನಿಮಗೆ ಗೊತ್ತಾಯ್ತು ಅದರ ಒಂದು ಸುತ್ತಳತೆ ಮತ್ತೆ ಅದರ ಒಂದು ವಿಸ್ತೀರ್ಣ ಏರಿಯಾ ಕಂಡಿಡೋದು ಹೆಂಗೆ ಅಂತ ಈಗ ತ್ರಿಭುಜ ಅಂತ ತಕ್ಷಣ ನಿಮಗೆ ಟ್ರಯಾಂಗಲ್ ಅಲ್ಲಿ ಎರಡು ಮೂರು ಥರ ಟ್ರಯಾಂಗಲ್ ಬರುತ್ತೆ ಒಂದು ಪೈತಾಗೇಮ್ ಪ್ರಕಾರ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಈಕ್ವಿಲಾಟ್ರೈಗಲ್ ಎಲ್ಲ ಬಾಹುಗಳು ಸಮವಾಗಿರ್ತಕ್ಕಂಥದ್ದು ಐಸೋಲೈಸ ಟ್ರಯಾಂಗಲ್ ಅಂತ ಕರಿತೀವಿ ಅಂದ್ರೆ ಎರಡು ಕೋನಗಳು ಸಮ ಆಗಿರ್ತಕ್ಕಂಥ ಟ್ರಯ ಅಂದ್ರೆ ಎರಡು ಬಾಹುಗಳು ಸಮ ಆಗಿರ್ತವೆ ಅಲ್ಲಿ ಸೊ ಈ ಥರದ್ದು ಈಗ ಟ್ರಯಾಂಗಲ್ ಬಗ್ಗೆ ನೋಡಿ ಟ್ರಯಾಂಗಲ್ ಏರಿಯಾ ಕಂಡು ಒಂದು ಲೆಂತ್ ಇರಬೇಕು ಇನ್ನೊಂದು ಇರಬೇಕು ಕರೆಕ್ಟ್ ಅಲ್ವಾ ಇಲ್ಲಿ ಟ್ರಯಂಗಲ್ ಇದು ಇದೆ ನೋಡಿ ಈ ಟ್ರಯಾಂಗಲ್ ಒಂದು ನಿಮಿಷ ಇದನ್ನು ಕ್ಲಿಯರ್ ಮಾಡೋಣ ಇಲ್ಲಿ ಒಂದು ಟ್ರಯಾಂಗಲ್ ಇದೆ ಇದನ್ನು ತಗೊಳ್ಳಿ ಇಲ್ಲೇನಿದೆ ಎ ಬಿ ಸಿ ಇದೆ ಇದನ್ನ ಎ ಇದು ಬಿ ಇದು ಸಿ ಇದೆ ಇಲ್ಲಿ ಲೆಂತ್ ಅಂದರೆ ಉದ್ದ ಇರಬೇಕು ಹಿಂಗೆ ಅಗ್ಲ ಇರಬೇಕು ಅಲ್ಲ ಅಂದ್ರೆ ಹಿಂಗೆ ಅಗ್ಲ ಇರಬೇಕು ಆದರೆ ಇಲ್ಲಿ ಯಾವುದು ಆರ್ ಇಲ್ಲಿ ಅಗ್ಲ ಇದೆ ಏನು ಬಿ ಇಸ್ ಅಗ್ಲ ಅಲ್ವಾ ಲೆಂತ್ ಯಾವುದು ಇಲ್ಲ ಆವಾಗ ನಾವು ಫಸ್ಟ್ ಲೆಂತ್ ತಗೋಬೇಕು ಅಂತಂದ್ರೆ ಇಲ್ಲಿ ನೋಡಿ ಒಂದು ಗಿ ಅನ್ನೌನ್ ಸ್ಟ್ರೈಟ್ ಲೈನ್ ಎಳ್ಕೋಬೇಕಾಗಿತ್ತು ಅದನ್ನೇ ಇಲ್ಲಿ ಎಳ್ದಿರೋದು ಇಲ್ಲಿ ನೋಡಿ ಹೆಚ್ ಅಂತ ಹೇಳ್ದಿಲ್ವಾ ಇಲ್ಲಿ ಹೆಚ್ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಇದು ಒಂದು ಲೆಂತ್ ನಾವು ಒಂದು ಇಮ್ಯಾಜಿನ ಲೈನ್ ಹೇಳ್ಕೊಂಡು ಇವಾಗ ಈ ಒಂದು ಏರಿಯಾದನ್ನ ವಿಸ್ತರಣೆ ತಗೋಬೇಕಾಗತ್ತೆ ಸೊ ಪೆರಿಮೀಟರ್ ಅಂದ್ರೇನು ಎಗೇನ್ ಸುತ್ತಳತೆ ಅದರ ಎಲ್ಲ ಮೂರು ಬಾಹುಗಳ ಒಂದು ಇದು ಎ ಪ್ಲಸ್ ಬಿ ಸಿ ಇಲ್ಲಿದೆ ನೋಡಿ ಅದರ ಒಂದು ಸುತ್ತಳತೆ ಎ ಪ್ಲಸ್ ಬಿ ಸಿ ಇನ್ನು ಏರಿಯಾ ತಗೋಬೇಕಂದಾಗ ಏನಾಗುತ್ತೆ ನಾವು ಇಲ್ಲಿ ಕಂಡು ಹಿಡಿಯೋದೇನು ಏರಿಯಾ ನೋಡಿ ಇದನ್ನ ಮಾಡಿದಾಗ ಏನಾಗುತ್ತೆ ಬಿ ಇದು ಬಿ ಆಯಿತು ಇದು ಹೈಟ್ ಆಯ್ತು ಬಿ ಇಂಟು ಆಯ್ತು ಕರೆಕ್ಟ್ ಅಲ್ವಾ ಬಿ ಇಂಟು ಹೆಚ್ಚಾಯಿತು ಇದು ಯಾವ ಒಂದು ಇದಕ್ಕೆ ತಗೋತಾ ಇದ್ದೀವಿ ಅರ್ಧ ಮಾಡಿದೀವಿ ಇದನ್ನ ಅದಕ್ಕೆ ಆಫ್ ಇಂಟು ಬಿ ಇಂಟು ಎಚ್ ಅಂತ ಬರೀಬಹುದು ಅಲ್ವಾ ಸಿಂಪಲ್ ಆಗಿ ತಿಳ್ಕೊಳ್ಳಿ ಜಾಸ್ತಿ ಕಾನ್ಸ್ಟ್ರೇಟ್ ನಮಗೆ ಶಾರ್ಟ್ ತರೂ ಕೂಡ ಹೇಳ್ಕೊಡ್ತಾ ಇದೀನಿ ಇಲ್ಲಿ ಸಿಂಪಲ್ ಆಗಿ ತೊಗೊಳ್ಳಿ ಸೊ ಅಲ್ಲಿಗೆ ಏರಿಯಾ ಏನಾಯಿತು ಟ್ರಯಾಂಗಲ್ದು ಆಫ್ ಇಂಟು ಬಿ ಇಂಟು ಎಚ್ ಸೊ ಇದೊಂದು ನೀವು ತಿಳ್ಕೊಂಬಿಡಿ ಬಿ ಎಚ್ ಅಂತ ತಿಳ್ಕೊಬೇಡಿ ಅಥವಾ ನೀವು ಏನು ವಿಡ್ತ್ ಅದ್ರ ಡಬ್ಲ್ಯೂ ಎಚ್ ಅಂತ ಬೇಕಾದ್ರೆ ತಗೋಬಹುದು ವಿಡ್ತ್ ಅಥವಾ ಅಗಲಾಗೆ ಡಬ್ಲ್ಯೂ ಅಂತ ಹೇಳ್ತೀವಿ ಮತ್ತೆ ಎಚ್ ಅಂತ ಹೈಟ್ಗೆ ತಗೋಬಹುದು ಓಕೆ ಫೈನ್ ಸೊ ಪೆರಿಮೀಟ್ರ್ ಮೂರು ಭಾವಗಳ ಒಂದು ಅಂದ್ರೆ ಅದರ ಸುತ್ತಳತೆ ಅಲ್ವಾ ಫೈನ್ ಇಲ್ಲಿ ಸಮ್ ಆಫ್ ಟ್ರಯಾಂಗಲ್ಸ್ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಒಂದೊಂದ್ಸಲ ಒಂದು ಆಂಗಲ್ ಕೊಟ್ಟಿರ್ತಾರೆ ಇನ್ನೊಂದು ಆಂಗಲ್ ಕೇಳ್ತಾರೆ ನಮ್ಮ ಮುಂದೆ ಆ ಕ್ವಶನ್ ಕೂಡ ತಗೊಂಡಿದ್ದೀನಿ ಇಲ್ಲಿ ಸಮ್ ಆಫ್ ಟ್ರಯಾಂಗಲ್ಸ್ ಏನಾಗಿರುತ್ತೆ ಅಂದ್ರೆ ಅದರ ಕೋನಗಳ ತ್ರಿಭುಜದ ಒಂದು ಕೋನಗಳ ಏನಾಗಿರುತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಆಯ್ತಾ ಇದ್ರ ಎಲ್ಲ ಸಮ್ ಅದ್ರ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೆ ಲಂಬ ಕೋನ ಅಂತ ಹೇಳ್ತೇವೆ ಲಂಬ ಕೋನ ತ್ರಿಭುಜ ಅಂತ ಏನ್ ಹೇಳ್ತೀವಿ ಲಂಬ ಇಲ್ಲಿ ಲಂಬ ಆಗಿರುತ್ತೆ ಸೊ ಇದ್ರ ಪೆರಿಮೀಟರ್ ಸೇಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಅದರ ಏರಿಯಾ ಆಫ್ ಇಂಟು ಎ ಇಂಟು ಬಿ ಯಾಕಂದರೆ ಇಲ್ಲಿ ಹೈಟ್ ಇದೆ ಇಲ್ಲಿ ನಮಗೆ ಹೆಚ್ಚು ಇಲ್ಲಿ ರಿಮ್ಯಾಜಿನ ಲೈನ್ ಇಲ್ಲಿ ಹೇಳ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿ ಹೇಳ್ಕೊಳ್ಬೇಕಾಗಿ ಕೊಟ್ಟಿದೆ ಹೆಚ್ಚು ಆಫ್ ಇಂಟು ಎ ಇಂಟು ಬಿ ಅಲ್ವಾ ಒಂದು ಇನ್ನೊಂದು ಅದೇ ರೀತಿ ಪೈತಾಗ್ರಸ್ ಟ್ರಿಯಮ್ ಪ್ರಕಾರ ನಿಮಗೆ ಇದು ಬೇರೆ ಎಲ್ಲ ಒಂದು ನಾವು ಏನು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಆಪ್ಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಈ ಒಂದು ಪೈತಾಗ್ರಸ್ ಟ್ರಿಯಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೈತಾಗ್ರಸ್ ತೀಯರಮು ಹೇಳಿ ಎರಡು ಒಂದು ಸೈಡ್ದು ಅಂತೂ ಮೂರನೇ ಸೈಡ್ ಕಂಡಿಡಬೇಕಾಗುತ್ತೆ ಅಲ್ವಾ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮೆಂಟಲೇಬಿಲಿಟಿ ರೀಸನಿಂಗಲ್ಲಿ ನೀವು ನೋಡಿರ್ತೀರಾ ಇದು ಕೊಟ್ಟಿರ್ತಾನೆ ಏನೋ ಡೈರೆಕ್ಷನ್ ಕೊಟ್ಟಿರ್ತಾನೆ ಒಬ್ಬ ಇಲ್ಲಿಂದ ಬಂದ ಅವನ ಬಲಗಡೆ ತಿರುಗ್ದ ಎಡಗಡೆ ತಿರುಗ್ದ ಪುನಃ ಮೇಲೋದ ಪುನಃ ಮೇಲೋಗಿ ಇಲ್ಲಿ ಸ್ಟಾಪ್ ಆದ ಅಂತಲೇ ಇಟ್ಕೊಳ್ಳಿ ಇದು ಇಲ್ಲಿ ಇಂದ ಸ್ಟಾರ್ಟ್ ಮಾಡಿರ್ತಾನೆ ಇಲ್ಲಿ ಬಿ ಬಂದ ಇಲ್ಲಿ ಸಿ ಬಂದ ಇಲ್ಲಿ ಡಿ ಬಂದ ಇಲ್ಲಿ ಎಫ್ ಇಲ್ಲಿ ಬಂದು ಸ್ಟಾರ್ಟ್ ಆದ ಈಗ ಏನು ಕೇಳ್ತಾರೆ ಗೊತ್ತಾ ಸಿ ಗು ಎಫ್ ಗೆ ಎಷ್ಟು ದೂರ ಅಂತ ಕೇಳಿದ್ರೆ ನೀವು ಇದು ಪ್ಲಸ್ ಇದು ಹೇಳ್ಬೋದು ಎಷ್ಟು ಕಿಲೋಮೀಟರ್ ಎಷ್ಟು ಮೀಟರ್ ಹೋಗಿದ್ದಾನೆ ಅಂತ ಬಟ್ ಸಿ ಎಫ್ ಎಫ್ಗು ಹತ್ತಿರ ತುಂಬಾ ಹತ್ತಿರದ ಒಂದು ಡಿಸ್ಟೆನ್ಸ್ ಕೇಳಿ ಅಂದಾಗ ಏನ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಇಮ್ಯಾಜಿನರಿ ಏನು ಹಿಂಗೆ ಡೈರೆಕ್ಟ್ ಲೈನ್ ಹೇಳ್ಕೋಬೇಕಾಗತ್ತೆ ಹಿಂಗೆ ಎಳ್ಕೊಂಡಾಗ ಹೇಗೇನಾಗುತ್ತೆ ನಿಮ್ಗೆ ಇದ್ರ ಲೆಂತ್ ಗೊತ್ತಿದೆ ಇದ್ರ ಲೆಂತ್ ಗೊತ್ತಿದೆ ಈ ಲೆಂತ್ ಕಂಡುಹಿಡಿಯಬೇಕು ಈ ಲೆಂತ್ ಹೆಂಗ್ ಕಂಡು ಹಿಡಿತೀರಾ ಈ ಪೈಥಾಗ್ರಸ್ತಿಯನ್ನು ಯೂಸ್ ಮಾಡಿ ಕಂಡು ಹಿಡಿತೀರ ಸೊ ಇದ್ರ ಅಪ್ಲಿಕೇಶನ್ಸ್ ತುಂಬಾ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮೆಂಟಲ್ ಅಬಿಲಿಟಿಗಳಲ್ಲಿ ತುಂಬಾ ಕಡೆ ನಿಮ್ಗೆ ಯೂಸ್ ಆಗುತ್ತೆ ಅಲ್ವಾ ಫೈನ್ ಇವಾಗ ನಾನು ನಿಮಗೆ ನೀವು ಕಮೆಂಟ್ ಮಾಡಿ ಸ್ನೇಹಿತರ ನೀವು ಕಮೆಂಟ್ ಮಾಡಿ ಯಾವುದು ನಿಮ್ಗೆ ಅರ್ಥ ಆಗಿಲ್ಲ ಯು ಕ್ಯಾನ್ ಕಮೆಂಟ್ ಇಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಓಕೆ ಈಗ ನಾನು ಈಗ ಹಿಯರ್ ನಾನು ಏನಕ್ಕೆ ತೊಗೊಂಡಿದ್ದೀನಿ ಮೊದಲೇ ಇಲ್ಲಿ ಬರ್ಕೊಂಡಿರೋದು ಅಂತಂದರೆ ನಾನು ಇಲ್ಲಿ ಯೂಸ್ ಮಾಡೋ ಪೆನ್ನು ಡಿಫ್ರೆಂಟು ಮತ್ತು ನನ್ನ ಲೈವಲ್ಲ ಆದ್ದರಿಂದ ಲೈವಲ್ಲಿ ಇದ್ದಾಗ ನನಗೆ ಪೆನ್ ಬೇರೆ ಸಿಗುತ್ತೆ ಅಲ್ಲಿ ಈಸಿಯಾಗಿ ಬರಿಬೋದು ಅದಕ್ಕೆ ಮೊದ್ಲಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ತೊಗೊಂಡಿರ್ತಕ್ಕಂಥದ್ದು ಫೈನ್ ಇಲ್ಲಿ ಪೈತಾ ಬ್ರ ರೈಟ್ ರೈಟ್ ಆಂಗಲ್ ಏನು ಹೇಳುತ್ತೆ ಇದು ಸ್ಕ್ವೇರ್ ಪ್ಲಸ್ ಇದು ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಹೇಳುತ್ತೆ ಈ ಫಾರ್ಮುಲಾ ನಿಮಗೆ ನೆನಪಿರ್ಬೇಕು ಇರೋದು ಕೂಡ ನಾನು ಎಕ್ಸಾಂಪಲ್ ಇಲ್ಲಿ ನಾನು ಕ್ವಶನ್ ನಿಮ್ಮ ನಿಮ್ಗೆ ಕ್ವಶನಲ್ಲಿ ಹೇಳ್ತಾ ಹೋಗ್ತೀನಿ ಒಂಟ್ ವರಿ ಒಂದು ನಿಮ್ಗೆ ಏರಿಯಾ ಕಂಡು ಹಿಡಿದು ಆಫ್ ಇಂಟು ವೆಡ್ ತಿಂಟು ಹೈಟ್ ಇರಬೇಕು ಆಯ್ತಾ ಇದ್ರದ್ದು ಸ್ಕ್ವೇರ್ ರೆಕ್ಟಾಂಗಲ್ ನಿಮ್ಗೆ ಗೊತ್ತಿತ್ತು ಟ್ರಯಾಂಗಲ್ ನಿಮ್ಗೆ ಬೇಕಾಗಿರೋದು ಇಷ್ಟೇ ಇಲ್ಲಿ ತ್ರಿಭುಜ ಚತುರ್ಭುಜ ಮತ್ತೆ ಆಯತ ಮತ್ತೆ ವೃತ್ತ ಏನೋ ಇದು ಸರ್ಕಲ್ ಇದು ಮೇ ಮೇನ್ ಬೇಕಾಗಿರ್ತಕ್ಕಂಥದ್ದು ಓಕೆ ಟ್ರಯಾಂಗಲ್ ಅಂತ ಕೇಳುತ್ತೆ ಅಂದ್ರೆ ಎರಡು ಒಂದು ಆಂಗಲ್ ಈಕ್ವಲ್ ಆಗಿರ್ತವೆ ಅಂದ್ರೆ ಇದ್ರದ್ದು ಇದ್ರದ್ದು ಈಕ್ವಲ್ ಆಗಿರ್ತವೆ ಅದೇ ರೀತಿ ಚತುರ್ಭುಜದಲ್ಲಿ ಕೂಡ ನಿಮಗೆ ಬರುತ್ತೆ ಹಿಂಗಿರೋದು ಚತುರ್ಭುಜ ಯಾವ ಯಾವ್ದೋ ಡೈರೆಕ್ಷನ್ ತಗೊಳ್ಳಿ ನಾಲ್ಕು ಭುಜಗಳಲ್ಲೂ ಈ ಆಪೋಸಿಟ್ ಆಂಗಲ್ಸ್ ಈಕ್ ಏನಾಗಿರುತ್ತೆ ಸಮೂ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹೆಂಗ್ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇರಬೇಕು ಇಲ್ಲಿ ನೋಡಿ ಇದನ್ನ ನೀವು ಇಮ್ಯಾಜಿನಲ್ ಲೈಟ್ ಹೇಳ್ಕೊಂಡ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಒಂದು ವೃತ್ತ ಅಲ್ವಾ ಇದು ಆಫ್ ಸರ್ಕಲ್ ಬರುತ್ತೆ ನೋಡಿ ಆಫ್ ಸರ್ಕಲ್ ಬರುತ್ತೆ ಅದರಿಂದ ಇದು ಸಮು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸೊ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಹೋಗ್ತೀನಿ ಬನ್ನಿ ಇನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಈ ಒಂದು ಇದು ಕೂಡ ಬಾಹುಗಳು ಸಮ ಇರ್ತವೆ ಜೊತೆಗೆ ಅದರ ಆ್ಯಂಗಲ್ ಕೂಡ ಸಮ ಇರ್ತವೆ ಅಂತಕ್ಕಂಥದ್ದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ ಅಂದರೆ ಮೂರು ಕೋನಗಳು ಸಮವಾಗಿರ್ತಕ್ಕಂಥ ಒಂದು ತ್ರಿಭುಜ ಆಯ್ತಾ ಇದು ಸಿಂಪಲ್ ಇಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ ಏರಿಯಾಸ್ ವಿಸ್ತೀರ್ಣ ಹೆಂಗೆ ಕಂಡು ಹಿಡಿಯೋದು ಆಫ್ ಇಂಟು ಎ ಇಂಟು ಬಿ ಆಯ್ತಾ ಹೈಟ್ ಅದೇ ರೀತಿ ರೆಕ್ಟ್ಯಾಂಗಲ್ದು ಏನು ಎಲ್ ಇಂಟು ಡಬ್ಲ್ಯೂ ಸ್ಕ್ವೇರ್ದು ಎಲ್ ಸ್ಕ್ವೇರ್ ಯಾವುದಾರು ಒಂದು ಲೆಂತ್ನ ಸ್ಕ್ವೇರ್ ಮಾಡಿದ್ರೆ ಆಯಿತು ಆದರೂ ಪೆರಿಮೀಟರ್ ಅಂದರೆ ವಿಸ್ ಸುತ್ತಳತೆ ತೆಂಗ್ ಕಡೆ ಇರೋದು ಇದು ನಾಲ್ಕು ಎಲ್ ಆದರೆ ಇದು ಎರಡು ಎಲ್ ಪ್ಲಸ್ ಎರಡು ಡಬ್ಲ್ಯೂ ಆಗ್ತದೆ ಅಷ್ಟೇ ಸಿಂಪಲ್ ಜಾಸ್ತಿ ಕೇಳಿ ಇದು ಟ್ರಯಾಂಗಲ್ ಕೇಳಿದ್ರೆ ಇದು ಪ್ಲಸ್ ಇದು ಪ್ಲಸ್ ಇದು ಅದರ ವಿಸ್ ಸುತ್ತಳತೆ ಕೇಳಿದ್ರೆ ಅಷ್ಟೇ ಫೈನ್ ಇನ್ನು ವೃತ್ತದೊಂದು ಮುಖ್ಯ ಆಗುತ್ತೆ ನೋಡಿ ಇದು ತ್ರೀ ಡಿ ಇದು ಇದು ಬಂದು ತ್ರೀ ಡಿ ತ್ರೀ ಡಿ ನೋಡಿ ಇದು ಕೋನ್ ತ್ರೀ ಡಿ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ತ್ರೀ ಡಿ ಕ್ಯೂಬ್ ಕ್ಯೂಬ್ ಕೂಡ ತ್ರೀ ಡಿ ಆಗುತ್ತೆ ರೆಕ್ಟ್ ಸಾಲಿಡ್ ಸಾಲಿಡ್ ರೆಕ್ಟ್ಯಾಂಗ್ಯುಲರ್ ಸಾಲಿಡ್ ಇರುತ್ತೆ ಇದು ನಮಗೆ ಎಕ್ಸಾಂಪಲ್ ಇಲ್ಲ ನಾನು ಇಲ್ಲಿ ನಾನು ಕ್ವಶನ್ಸ್ ಇದ್ರ ಬಗ್ಗೆ ತಗೊಂಡಿಲ್ಲ ಅದಕ್ಕೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋ ಅಂದ್ರೆ ಕ್ವಶನ್ಸ್ ತಗೋತೀನಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸರ್ಕಲ್ ಮುಖ್ಯವಾಗ್ಬೇಕು ಸರ್ಕಲ್ ಏನು ಗೊತ್ತಿರಬೇಕು ನಿಮಗೆ ಮುಖ್ಯವಾಗಿ ಒಂದು ಜಾ ತ್ರಿಜ್ಯ ಗೊತ್ತಿರಬೇಕು ಅಂದ್ರೆ ರೇಡಿಯಸ್ ಮತ್ತೆ ಡಯಾಮೀಟರ್ ರೇಡಿಯಸ್ನ ಸೆಂಟ್ರಲ್ ಇಟ್ಕೊಂಡು ಇಲ್ಲಿ ಆಫ್ ಏನಿರುತ್ತೆ ಇದು ರೇಡಿಯಸ್ ಡಯಾಮೀಟರ್ ಅಂದ್ರೆ ಏನು ರೇಡಿಯಸ್ನ ಎರಡು ಪಟ್ಟು ಅಲ್ವಾ ಇಲ್ಲಿ ರೇಡಿಯಸ್ ಅಂತ ಏನು ಹೇಳ್ತಾರೆ ತ್ರಿಜ್ಜಾ ಅಂತೀವಿ ಡಯಾಮೀಟರ್ನ ಜಾ ಅಂತ ಹೇಳ್ತೀವಿ ಇದು ಗೊತ್ತು ಅದರ ಸುತ್ತಳುತ್ತೆ ಸರ್ಕಲ್ನ ಸುತ್ತಳತೆ ಬೇಕು ಸರ್ಕಂಫರೆನ್ಸ್ ಅಂತ ಕೇಳ್ತೀವಿ ಸರ್ಕಂಫರೆನ್ಸ್ ಅಂದರೆ ಪೈ ಇಂಟು ಡಿ ಅಂತ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಡಿ ಅಂದರೆ ಡಯಾಮೀಟರ್ ಜಾ ಆಯಿತಾ ಇನ್ನು ರೇ ನಿಮಗೆ ಇದನ್ನ ಡಯಾಮೀಟರ್ನ ಬೇಕಾದ್ರೆ ಟೂ ಇಂಟು ಆರ್ ಅಂತಲೂ ಬರ್ಕೋಬೋದು ಇಲ್ಲಿ ನೋಡಿ ಇದ್ರ ಸುತ್ತಲದ ಸರ್ಕಲ್ದು ಸಿಇಜು ಕೊಲ್ಟು ಪೈ ಇಂಟು ಡಿ ಡಯಾಮೀಟರ್ನ ಟೂ ಆರ್ ಅಂತ ಬರ್ಕೋಬಹುದು ನಿಮ್ಗೆ ಹೇಳಿದೆ ಡಯಾಮೀಟರ್ ಏನಿದೆ ಅಂದ್ರೆ ಜಾ ಎರಡು ಟೈಮ್ಸ್ ಆಫ್ ಥ್ರಿಜ್ ಆದ ಇರುತ್ತೆ ಆಗ ಏನಾಗುತ್ತೆ ಟೂ ಪೈ ಆರ್ ಅಂತ ಬರ್ಕೋಬಹುದು ಸ್ವಲ್ಪ ಅಲ್ವಾ ನಮಗೆ ತ್ರಿಜ್ಯ ಗೊತ್ತಿದ್ರು ಅಥವಾ ರೇಡಿಯಸ್ ಗೊತ್ತಿದ್ರು ಬರೀಬಹುದು ಒಂದು ಇನ್ನೊಂದು ಏರಿಯಾ ಅನ್ಕಂಡು ಎರಡು ಟು ಅಂದ್ರೆ ಅದರ ಒಂದು ವಿಸ್ತೀರ್ಣ ಪೈ ಇಂಟು ಆರ್ ಸ್ಕ್ವೇರ್ ಅಂತ ಇದು ಹೆಂಗ್ ಬಂತು ಅಂತ ನಾನು ಇಲ್ಲಿ ತುಂಬಾ ಎಕ್ಸ್ಪ್ಲೈನ್ ಹೋಗಲ್ಲ ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಸೊ ಇಷ್ಟು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಸಾಕು ಇದ್ರ ರಿಲೇಟೆಡ್ ಕ್ವಶನ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಟು ಡಿ ರಿಲೇಟೆಡ್ ಡಯಾಗ್ರಾಮ್ ಕ್ವಶನ್ಸ್ ತಗೊಂಡಿದ್ದೀನಿ ಎಕ್ಸಾಮಲ್ ಬಂದಿರತಕ್ಕಂಥದ್ದು ನಿಮಗೆ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಎಲ್ಲ ಈ ಟು ಡಿ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಕೇಳೋದು ಓಕೆ ಒಂದು ಎರಡು ಇರ್ತವೆ ಈಸಿಯಾಗಿ ನಿಮಗೆ ಮಾಡ್ಬೋದು ಬೇರೆ ಅಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಇದು ಈಸಿ ಇರುತ್ತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಕ್ವಶನ್ಸ್ ತೊಗೊಂಡಿದ್ದೀನಿ ಹೇಳ್ತಾ ಹೋಗ್ತೀನಿ ಫೈನ್ ಇದಿಷ್ಟು ನಿಮಗೆ ಬೇಸಿಕ್ಸ್ ಫಾರ್ಮುಲಾ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಸೊ ಇನ್ನು ಅನ್ನ ಅಕಾಡೆಮಿ ಗೊತ್ತಿದೆ ನಿಮಗೆ ಇದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ನಿಮಗೆ ದೆಹಲಿ ಮತ್ತು ಹೈದರಾಬಾದ್ ಮೋದಿರ ವಿಧಾನ ಸಿಗ್ತಕ್ಕಂಥದ್ದು ಬೋಧನಾ ವಿಧಾನ ಇಲ್ಲಿ ಹದಿನೆಂಟು ರೂಪಾಯಿ ಪರ್ ಡೇ ನಿಮಗೆ ಪ್ಲಸ್ ಕೋರ್ಸಸ್ ತಗೊಂಡ್ರೆ ಸಿಗ್ತದೆ ಇಲ್ಲಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಮತ್ತೆ ಅದರ ಒಂದು ಡೌಟ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸ್ಟ್ರಕ್ಚರ್ ಸ್ಪೆಷಲ್ ಕ್ಲಾಸ್ಗಳು ಇರ್ತವೆ ಮತ್ತು ಮತ್ತೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ನೀವು ತೊಗೋಬಹುದು ಇಲ್ಲಿ ಇ ಎಮ್ ಐ ಆಪ್ಷನ್ ಅಂದ ತಕ್ಷಣ ನಿಮಗೆ ಪಿ ಪ್ಲಸ್ ಕೋರ್ಸಸ್ನ ಆ್ಯಕ್ಸಸ್ ಮಾಡಿದ್ರೆ ಈಗ ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಯಾವುದೇ ಒಂದು ಕೋರ್ಸಸ್ನ ಆ್ಯಕ್ಸಸ್ ಮಾಡ್ಬೋದು ಕೆ ಎ ಎಸ್ ಎಫ್ ಡಿ ಎಸ್ ಡಿ ಪಿ ಎಸ್ ಐ ಯಾವ್ದೋ ಬೇಕು ಆ್ಯಕ್ಸಸ್ ಮಾಡ್ಬೋದು ಒಂದು ಮಂತ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಒಂದು ಮಂತ್ಗೆ ಅದೇ ನೀವು ಇಯರ್ ಬೇಸಿಸ್ ಮೇಲೆ ತೊಗೊಂಡ್ಬಿಡ್ತೀನಿ ಅಂದರೆ ಆಗ ಒಂದು ಮಂತ್ ನಿಮಗೆ ಒಂದು ವರ್ಷಕ್ಕೆ ತೊಗೊಂಡ್ರೆ ಐನೂರ ರೂಪಾಯಿ ಒಂದು ಮಂತಿಗೆ ಬೀಳುತ್ತೆ ತ್ರೀ ಮಂತ್ಸಿಗೆ ತೊಗೊಂಡ್ರೆ ಒಂದು ಮಂತ್ಗೆ ಸಾವಿರದ ನೂರ ಅರವತ್ತೇಳು ರೂಪಾಯಿ ಬೀಳುತ್ತೆ ಪ್ಲಸ್ ಕೋರ್ಸಸ್ಸು ಸೊ ಇದಕ್ಕೆ ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂತಂದರೆ ನೀವು ನನ್ನ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡೋದು ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬ್ಲ್ಯೂ ಟಿ ಎಲ್ ಐ ವಿ ಇ ಅಂತಕ್ಕಂಥದ್ದು ಸೊ ಇದನ್ನು ಯೂಸ್ ಮಾಡ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಫಿಲೀಮ್ಸ್ ಟೆಸ್ಟ್ ಸೀರೀಸು ಕೂಡ ಲಾಂಚ್ ಮಾಡಿದ್ದಾರೆ ಇವಾಗ ನಿಮಗೆ ಬರೀ ಟೆಸ್ಟ್ ಬೇಕಾದ್ರೆ ತೊಗೋಬೋದು ಇದು ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪುನೀಟ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಫೈನ್ ಇನ್ನು ಅನ್ಅಕಾಡೆ ನಾನು ಇಲ್ಲಿ ನನ್ನ ಒಂದು ಮೆಂಟಲ್ ಅಬಿಲಿಟಿ ಇದೆಯಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ನೋಡಿ ನಾನು ನಿಮಗೆ ಕಾಲ ಮತ್ತು ಈ ಕಾಲದ ಬಗ್ಗೆ ಮಾಡಿದ್ದೀನಿ ಯಾವುದು ವೇಗ ವೇಗದ ಬಗ್ಗೆ ಮಾಡಿದ್ದೀನಿ ಅಂದರೆ ವರ್ಕ್ ವರ್ಕ್ ಅಂತೇನು ಹೇಳ್ತೀವಿ ನಾವು ಕೆಲಸ ಮತ್ತು ಕಾಲ ಓಕೆ ಅದನ್ನು ಮಾಡಿದ್ದೀನಿ ಅಲ್ಲೂ ಇದೇ ರೀತಿ ಬೇಸಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್ ನಿಮಗೆ ಆಮೇಲೆ ಕ್ವಶನ್ಸ್ನ ತೊಗೊಂಡಿದ್ದೀನಿ ಶಾರ್ಟ್ ಟ್ರಿಕ್ಕು ಅಂದರೆ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಅಲ್ಲಿ ವಿತೌಟ್ ಫಾರ್ಮುಲಾ ಹೆಂಗೆ ಸಾಲ್ವ್ ಮಾಡೋದು ಆ ರೀತಿ ವಯಸ್ಸು ಏಜಲ್ಲೂ ಕೂಡ ನಿಮಗೆ ಫಸ್ಟು ನಾನು ಶಾರ್ಟ್ ಟ್ರಿಕ್ಸ್ನ ಹೆಂಗೆ ಅಂದರೆ ಕಾನ್ಸೆಪ್ಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಸ್ಟಾರ್ಟಿಂಗು ಫಾರ್ಮುಲಾಸ್ ಹೆಂಗೆ ಬಂತು ಅಂತ ಎಕ್ಸ್ಪ್ಲೈನ್ ಮಾಡಿ ಫಾರ್ಮುಲಾ ಇಲ್ಲದೆ ವಿತೌಟ್ ಪೆನ್ ಅಂಡ್ ಪೇರ್ ಲಿಟಲ್ ಪೆನ್ ಅಂಡ್ ಪೇಪರ್ ಯೂಸ್ ಮಾಡಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ದೀನಿ ರೀಸನಿಂಗ್ ರಕ್ತ ಸಂಬಂಧದ್ದು ಕೂಡ ಬೇಸಿಕ್ ಮತ್ತೆ ಆಲ್ಫಾಬೆಟ್ ನ ಹೆಂಗೆ ಈಸಿಯಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ಸರಾಸರಿ ಆವರೇಜ್ ಕ್ವೇಶನ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇದೆಲ್ಲ ನಿಮಗೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಇದ್ರ ಲಿಂಕ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ನಿಮಗೆ ಇದ್ರ ಲಿಂಕ್ ಸಿಗ್ತಕ್ಕಂಥದ್ದು ಅಥವಾ ನೀವು ವಿಡಿಯೋ ಸೆಕ್ಷನ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗ್ತಕ್ಕಂಥದ್ದು ಫೈನ್ ಸೊ ಇವಾಗ ನಾನು ನಿಮಗೆ ಕ್ವಶನ್ಸ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಈಗ ನಾನು ನಿಮ್ಗೆ ಏನ್ ಫಾರ್ಮುಲಾ ಹೇಳಿದೆ ಆ ಫಾರ್ಮುಲಾ ಬೇಸಿಸಲ್ಲಿ ಈ ಕ್ವಶನ್ಸ್ ಬರ್ತಕ್ಕಂಥದ್ದು ಇಲ್ಲಿ ಸಿಂಪಲ್ ಆಗಿ ನೋಡಿ ಇಲ್ಲಿ ಏರಿಯಾ ಕಂಡು ಅಂತ ಹೇಳ್ತಾರೆ ಸೊ ಏರಿಯಾ ಹೆಂಗ್ ಕಂಡು ಹಿಡಿತೀರಾ ಅಂತಂದ್ರೆ ಆಕೃತಿಯ ವಿಸ್ತೀರ್ಣ ಇಲ್ಲಿ ಮೊದಲೇ ಆನ್ಸರ್ ತಗೊಂಡು ಡೋಂಟ್ ವರಿ ಮಾಡ್ಬಿಡಿ ಹೆಂಗ್ ಬಂತು ಅಂತ ಹೇಳ್ತಾ ಹೋಗ್ತೀನಿ ಸೊ ವಿಸ್ತೀರ್ಣ ನಿಮ್ಗೆ ಹೇಳಿದೀನಿ ಹೆಂಗ್ ಕಂಡು ಹಿಡಿಯಬೇಕು ಅಂತ ಹೇಳಿ ಫಸ್ಟ್ ಈ ಒಂದು ಎಚ್ ಟೈಪ್ ಇದೆ ಆಕೃತಿ ಇದಕ್ಕೆ ನೀವು ನಾವು ನಮ್ಗೆ ಗೊತ್ತಿರೋದೇನೋ ಆಯತ ಅಂದ್ರೆ ರೆಕ್ಟಾಂಗಲ್ ಗೊತ್ತಿದೆ ಮತ್ತೆ ಚತುರ್ಭುಜ ಸ್ಕ್ವೇರ್ ಗೊತ್ತಿದೆ ಅಲ್ವಾ ಇದು ನೋಡಿ ಇದನ್ನು ನಾವು ಡಿವೈಡ್ ಮಾಡ್ಬೋದು ಇಲ್ಲಿ ನೋಡಿ ಈ ಲೈನ್ನ ಜಾಯ್ನ್ ಮಾಡ್ರಿ ನಿಮಗೆ ಏನು ಕಾಣುತ್ತೆ ಇದೊಂದು ಇದು ಒಂದೇದು ನಿಮಗೆ ಆಯತ ಕಾಣುತ್ತೆ ಅಂದರೆ ರೆಕ್ಟ್ಯಾಂಗಲ್ ಅಲ್ವಾ ಈ ರೆಕ್ಟ್ಯಾಂಗಲ್ ನೋಡಿ ಇದು ಇದು ಈಕ್ವಲ್ ಇದೆ ಇದು ಇದು ಈಕ್ವಲ್ ಆಗುತ್ತೆ ಜಾಯಿನ್ ಮಾಡಿದ್ರೆ ಇಲ್ಲೂ ಜಾಯ್ನ್ ಮಾಡೋಣ ಅಂತ ಇಟ್ಕೊಳ್ಳಿ ಆಗ ನಿಮ್ಗೆ ಏನು ಕಾಣುತ್ತೆ ಇದು ಎರಡನೇ ಪೋರ್ಷನ್ನು ಮಾಡಿಕೊಂಡ್ರೆ ಇದು ಕೂಡ ಒಂದು ನಿಮಗೆ ಯಾವ ರೀತಿ ಇದೆ ರೆಕ್ಟ್ಯಾಂಗಲ್ ಅಂದರೆ ಆಯತ ಇದು ಕೂಡ ಇದು ಮೂರನೇ ಪೋರ್ಷನ್ ಅಂತ ಇಟ್ಕೊಳ್ಳಿ ಇದು ಕೂಡ ನಿಮ್ಗೆ ಆಯತ ರೆಕ್ಟ್ಯಾಂಗಲ್ ಇದೆ ನಾ ರೆಕ್ಟ್ಯಾಂಗಲ್ ನಿಮಗೆ ಒಂದು ಫಾರ್ಮುಲಾ ಹೇಳಿದ್ದೆ ಫಾರ್ಮುಲಾ ಇಟ್ ಇಸ್ ನಾಟ್ ಫಾರ್ಮುಲಾ ಅಂದರೆ ಈ ಕಾನ್ಸೆಪ್ಟ್ ಅದಷ್ಟೇ ಏನು ವಿಸ್ತೀರ್ಣ ಕಂಡು ಲೆಂತ್ ಇಂಟು ವಿಡ್ತ್ ಅಥವಾ ವಿಡ್ತ್ ಇಂಟು ಹೈಟ್ ಅಂತಂದ್ರೆ ಏನು ಬೇಕೋ ತೊಗೋಬೋದು ಅಗಲ ಮತ್ತು ಉದ್ದ ಅಲ್ವಾ ಸೊ ಈ ಒಂದು ಪೋರ್ಷನ್ಸ್ ಏನಿದೆ ನೋಡಿ ಈ ಒಂದು ಡ್ರಾಯಿಂಗಲ್ಲಿ ಕನ್ಸಿಡರ್ ಮಾಡೋಣ ಈ ಪೋರ್ಷನ್ಸ್ ಏನಿದೆ ನಿಮ್ಗೆ ಕೊಟ್ಟಿದ್ದಾನೆ ಇದು ಅಗಲ ಎರಡು ಉದ್ದ ಏಳು ಅಂತ ಸೊ ಫಸ್ಟ್ ನಾವು ಅಂತ ಅಂದ್ಕೊಂಡಿದ್ದೆವು ಇದನ್ನ ಜಾಯಿನ್ ಮಾಡಿ ಸೊ ಇದ್ರದ್ದು ವಿಸ್ತೀರ್ಣ ಏನು ಏಳು ಇಂಟು ಎರಡು ಅದನ್ನು ಇಲ್ಲಿ ಬರ್ತಿರೋದು ಎರಡು ಎರಡು ಹದಿನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿರೋದು ಅವನು ಫೈನ್ ಈ ಎರಡನೇ ತಗೋತೀನಿ ಇಲ್ಲಿ ಎರಡನೇದೇನೋ ಇಲ್ಲಿ ಐದು ಸೆಂಟಿಮೀಟರ್ ಇದೆ ಮತ್ತೆ ಮೂರು ಸೆಂಟಿಮೀಟರ್ ಇದೆ ನೋಡಿ ಇದು ವೆರಿ ಇಂಟ್ರೆಸ್ಟಿಂಗ್ ಹೆಂಗೆ ಕಂಡು ಹಿಡಿಯೋದು ಅಂತ ಹೇಳ್ತಾನೆ ವೆರಿ ಇಂಟ್ರೆಸ್ಟಿಂಗ್ ಇದು ನೋಡಿ ಕ್ಲಿಯರ್ ಮಾಡೋಣ ನಿಮಗೆ ಏನು ಕೊಟ್ಟಿದ್ದಾನೆ ಅಂದರೆ ಈ ಅಗ್ಲ ನಮಗೆ ಗೊತ್ತಿದೆ ಐದು ಸೆಂಟಿಮೀಟ್ರು ಅಂದರೆ ಇದು ನಮ್ಗೆ ಗೊತ್ತಿಲ್ಲ ಅಲ್ವಾ ಇದು ಜಾಯಿನ್ ಮಾಡಿದ್ದು ಗೊತ್ತಿಲ್ಲ ಆದರೆ ಇದನ್ನು ಕೊಟ್ಟಿದ್ದಾನೆ ನೋಡಿ ಇದು ಮೂರು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇಲ್ಲಿ ಮೂರು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಹಾಗಾದ್ರೆ ಇದು ಟೋಟಲ್ ಇಲ್ಲಿ ನೋಡಿ ಇದು ಇದು ಈಕ್ವಲ್ ಇರುತ್ತಲ್ವಾ ಈ ಟೋಟಲ್ ಇದು ಏಳು ಸೆಂಟಿಮೀಟರ್ ಆದ್ರೆ ಈ ಮೂರು ಮೂರು ಆದ್ರೆ ಇನ್ ಮಿಕ್ಕಿದ್ದೆಷ್ಟು ಒಂದು ಸೆಂಟಿಮೀಟರ್ ಅಲ್ವಾ ಹಾಗಾದ್ರೆ ಇದ್ರ ಲೆಂತ್ ಏನಿರಬೇಕು ಒಂದ್ ಸೆಂಟಿಮೀಟರ್ ಆಗಿರಬೇಕು ಕರೆಕ್ಟ್ ಅಲ್ವಾ ಅವಾಗ ಒಂದು ಸೆಂಟಿಮೀಟರ್ ಆಗಿದ್ರೇ ಈ ಎರಡು ಬಾಹುಗಳು ಅಪೋಸಿಟ್ ಎರಡು ಬಾಹುಗಳು ಈಕ್ವಲ್ ಆಗಿರುತ್ತವೆ ರೆಕ್ಟಾಂಗಲ್ ಅಲ್ಲಿ ಅಲ್ವಾ ಕರೆಕ್ಟ್ ತಾನೆ ಫೈನ್ ಹಾಗಾದರೆ ನಮ್ಗೆ ಗೊತ್ತಾಯ್ತು ಇದು ಒಂದು ಸೆಂಟಿಮೀಟರ್ ಅಂತ ಇದು ಏಳು ಸೆಂಟಿಮೀಟರ್ ಮೇಲೆ ಇದು ಮೂರು ಇದು ಮೂರು ಆದಮೇಲೆ ಇನ್ನು ಮಿಕ್ಕಿದ್ದಷ್ಟು ಒಂದು ಆರು ಸೆಂಟಿಮೀಟರ್ ಆಯಿತು ಟೋಟಲ್ ಏಳು ಇದು ಒಂದು ಸೊ ಅಲ್ಲಿಗೆ ಏನಾಯ್ತು ಈ ಲೆಂತ್ ಒಂದು ಸೆಂಟಿಮೀಟರ್ ಅಂತ ಗೊತ್ತಾಯಿತು ಸೊ ಅದನ್ನ ನಾನು ಇಲ್ಲಿ ಬರ್ಕೊಂಡಿರೋದು ಈ ಒಂದು ಇದನ್ನ ನಾವು ಏನು ಮಾಡಬಹುದು ಐದು ಇಂಟು ನೋಡಿ ಅಗಲ ಐದು ಉದ್ದ ಒಂದು ಐದು ಇಂಟು ಒಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ಅದೇ ರೀತಿ ಮೂರನ್ನ ನೋಡಿ ಇದು ಏಳು ಮತ್ತೆ ಎರಡಿದೆ ಏಳು ಇಂಟು ಎರಡು ಹದಿನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಲೆಂತ್ ಇಂಟು ವಿಡ್ ಅಥವಾ ವಿಡ್ತ್ ಇಂಟು ಹೈಟ್ ಅಂತ ಬರೀಬಹುದು ಅಗಲ ಮತ್ತು ಉದ್ದ ಆಯ್ತಲ್ವಾ ಈಗ ಮೂರು ಆಕೃತಿಯ ವಿಸ್ತೀರ್ಣ ಕೇಳಿರೋದ್ರಿಂದ ಈ ಒಂದು ಇದು ಸೆಕೆಂಡ್ ಪಾರ್ಟ್ ಇದು ತರ್ಡ್ ಪಾರ್ಟ್ ಅಂತ ಮಾಡಿದಿವಿಡ್ ಅಡಿಷನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಇಪ್ಪತ್ತೆಂಟು ಪ್ಲಸ್ ಐದು ಮೂವತ್ತ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಸಿಂಪಲ್ ಇಷ್ಟೇ ಅರ್ಥ ಆಯ್ತಲ್ವಾ ಸೊ ಹಿಂಗೆ ಕಂಡು ಹಿಡಿಯೋದು ನಿಮ್ಗೆ ಬೇಕಾಗಿರೋದೇ ಫಾರ್ಮುಲಾ ಒಂದು ಏನು ಅಂತ ಅಂತ ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಹೋಗ್ಬೋದು ಸಿಂಪಲ್ ಆಗಿ ತಿಳ್ಕೊತಾ ಹೋಗೋಣ ಸ್ನೇಹಿತ ಇದರಲ್ಲಿ ತಲೆ ಕೆಟ್ಟಂತ ನೆಸಿಟಿನೇ ಇಲ್ಲ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಪೈತಾಗೋಸ್ತಿಯ ಬಗ್ಗೆ ಕೇಳಿದ್ದೇನೆ ನೋಡಿ ಇದರಲ್ಲಿ ಯಾವುದು ಪೈತಾಗೋರಸ್ ಅಲ್ಲ ನಮ್ಮ ಪೈತಾರಸ್ ಸ್ತ್ರೀವಳಿ ನಿಮ್ಗೆ ಹೇಳಿದೆ ಏನ್ ಹೇಳಿದೆ ಲೆಗ್ ಲೆಗ್ ಅಂದ್ರೆ ಲೆಂತ್ ಇಂತು ಇದು ಇದ್ರ ಸ್ಕ್ವೇರ್ ಮತ್ತೆ ಇದ್ರ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೈಪೋಟಿನ್ಯರ್ ಸ್ಕ್ವೇರ್ ಅಂತ ಹೇಳಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಹೇಳಿದೆ ಸೊ ಅಂಥದ್ದು ಇದ್ರಲ್ಲಿ ಯಾವ್ದಿದೆ ಅಂತ ನಾವು ಟೆಸ್ಟ್ ಮಾಡಬೇಕಾಗುತ್ತೆ ಈಗ ಮೊದಲನೇ ಆಪ್ಷನ್ ತೊಗೋಬೇಕಾಗತ್ತೆ ನೀವು ಇಲ್ಲಿ ಆಪ್ಷನ್ ಮೆಥಡಿಂದ ಮಾಡಬೇಕಾಗತ್ತೆ ಇಲ್ಲಿ ನಾಲ್ಕು ಮೂರು ಐದು ಅಂತಿದೆ ಸೊ ಇಲ್ಲಿ ನಾಲ್ಕು ಮೂರು ಐದು ಅಂತಂದ್ರೆ ಏನು ಅರ್ಥ ಅಂದರೆ ಇಲ್ಲಿ ನೀವು ತಿಳ್ಕೊಬೇಕು ಐದು ಜಾಸ್ತಿ ಇದೆ ಅಲ್ವಾ ಐದು ಜಾಸ್ತಿ ಇದೆ ಅಂದರೆ ಫೈವ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಆಗಬೇಕಿದೆ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಅಲ್ವಾ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಅಲ್ವಾ ಒಂಬತ್ತು ಹದಿನಾರಷ್ಟು ಇಪ್ಪತ್ತೈದು ಇಪ್ಪತ್ತೈದು ಸ್ಕ್ವೇರ್ ಉಟ್ ಏನು ಫೈವ್ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಅಂದ್ರೇನು ಐದು ಸ್ಕ್ವೇರ್ ತಂದ್ರೆ ಇಪ್ಪತ್ತೈದು ಐದು ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಕರೆಕ್ಟ್ ಅಲ್ವಾ ಸಿಂಪಲ್ ಅಂದರೆ ಇದು ಕರೆಕ್ಟ್ ಆನ್ಸರು ಇಲ್ಲಿ ಯಾವುದು ಅಲ್ಲ ಅಂತ ಕೇಳಿರೋನು ಅಂದರೆ ಇದು ಹೌದು ಆಯಿತು ಕರೆಕ್ಟ್ ಫೈನ್ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟು ಇದು ಬರೋಣ ಇಲ್ಲಿ ನೋಡಿ ಹತ್ತು ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಆಗಿರಬೇಕು ಅಂದರೆ ಎಂಟೆಂಟ್ಲ ಅರವತ್ನಾಲ್ಕು ಅಲ್ವಾ ಆರ್ ಆರ್ಲಿ ಮೂವತ್ತಾರು ಎಲ್ಲಿಗೆ ಎಷ್ಟಾಯಿತು ಅರವತ್ನಾಲ್ಕು ಮೂವತ್ತಾರು ನೂರು ಅಂದರೆ ಇದು ಹತ್ತು ಸ್ಕ್ವೇರ್ ಇಸ್ ಟು ಎಷ್ಟು ಹತ್ತು ಸ್ಕ್ವೇರ್ ಅಂದರೆ ಎಷ್ಟು ಹತ್ತು ಇಂಟು ಹತ್ತು ನೂರು ಹಾಗಾದರೆ ಇದು ಇದು ಕರೆಕ್ಟ್ ಆಗಿದೆ ಈಕ್ವಲ್ ಆಗಿ ಬರ್ತಾ ಇದೆ ಅಂದರೆ ಅದು ಪೈತಾಗಳಸ್ ತೀರಮ ಆಯಿತು ಅಂದರೆ ಇಲ್ಲಿ ಪೈತಾಗೋಲ್ಸ್ ಪ್ರಮೇಯದ ಪ್ರಕಾರ ಇಲ್ಲಿ ತ್ರಿವಳಿ ಅಲ್ಲ ಯಾವುದು ಅಂತ ಕೇಳಿರೋದು ಅವನು ಹಂಗರಿ ಇದು ಕರೆಕ್ಟು ಇದು ಕರೆಕ್ಟು ಅಂದರೆ ಇದನ್ನು ಈಗ ನೆಕ್ಸ್ಟು ಇಲ್ಲಿ ಎಷ್ಟು ಹದಿಮೂರು ಹದಿಮೂರು ಸ್ಕ್ವೇರ್ ಇಸ್ ಟು ಐದು ಸ್ಕ್ವೇರ್ ಪ್ಲಸ್ ಟ್ವೆಲ್ ಸ್ಕ್ವೇರ್ ಆಗುತ್ತೆ ಹನ್ನೆರಡು ಸ್ಕ್ವೇರ್ ಅಷ್ಟು ನೂರು ನಲವತ್ನಾಲ್ಕು ಅಲ್ವಾ ಐದು ಸ್ಕೋರ್ ಇಪ್ಪತ್ತೈದು ಇಪ್ಪತ್ತೈದು ನೂರ ನಲ್ವತ್ನಾಲ್ಕು ಹಾಕೊಂಡ್ರಾಗ ಎಷ್ಟು ಬರುತ್ತೆ ಇಪ್ಪತ್ತೈದು ನೂರ ನಲವತ್ನಾಲ್ಕು ನೂರ ಅರವತ್ನಾಲ್ಕು ಪ್ಲಸ್ ನೂರ ಅರವತ್ತೊಂದು ನೂರ ಅಲ್ಲ ನೂರ ಅರವತ್ತೊಂಬತ್ತು ಕರೆಕ್ಟ್ ನೂರ ಅರವತ್ತೊಂಬತ್ತು ಆಯ್ತು ಹದಿಮೂರು ಸ್ಕ್ವೇರ್ ಅಷ್ಟು ನೂರ ಅರವತ್ತೊಂಬತ್ತು ಅಂದ್ರೆ ಇದು ಕರೆಕ್ಟು ಸೊ ಅಲ್ಲಿಗೆ ಉಳಿದಿರೋ ಆಪ್ಷನೇ ಇದು ನೀವು ಟೆಸ್ಟ್ ಮಾಡೋದು ಬೇಕಾಗಿಲ್ಲ ಟೆಸ್ಟ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಬಟ್ ಉಳಿದಿರೋ ಆಪ್ಷನ್ನೇ ಇದು ಅವಾಗ ಇದು ಅಲ್ಲ ಅಂತ ಆಯ್ತು ಅಂದ್ರೆ ನಮ್ಮ ಆನ್ಸರ್ ಏನು ಇದು ಇಲ್ಲಿ ಅಲ್ಲ ಕೇಳಿರೋದು ಯಾವುದು ಯಾವುದು ಅಂತ ಕೇಳಿಲ್ಲ ಈ ಮೂರು ಪೈತಾವರ್ ಸ್ತ್ರೀಯಾರಮ್ಮೋ ಆದ್ರೆ ಅಂದ್ರೆ ಪೈತಾವ್ರಸ್ ತ್ರಿವಳಿ ಆದ್ರೆ ಇದು ಪೈತಾವ್ರಸ್ ತ್ರಿವಳಿ ಅಲ್ಲ ನೋಡಿ ಈಕ್ವಲ್ ಆಗಲ್ಲ ಉಳಿದಿರೋದೇ ಒಂದು ಆಗ್ತಾ ಆಯ್ತಲ್ವಾ ಈ ರೀತಿ ನೀವು ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗುತ್ತೆ ಇಂಥ ಸಿಂಪಲ್ ಕ್ವಶನ್ಸ್ ಕೇಳೋದು ಸ್ನೇಹಿತರೆ ನಿಮಗೆ ಕಾನ್ಸೆಪ್ಟ್ ತಿಳ್ಕೊಂಡಿರಬೇಕು ಕೋನಗಳು ಇದರ ಕೋನಗಳು ಎಷ್ಟಿರುತ್ತೆ ತೊಂಬ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅನ್ನೋದು ತಿಳ್ಕೊಂಡಿರಬೇಕು ಮತ್ತೆ ಅದ್ರ ವಿಸ್ತೀರ್ಣ ಪೆರಿಮೀಟರ್ ಅಂತ ಏನು ಕರಿತೀವಿ ಅಂದರೆ ಸುತ್ತಳುತ್ತೆ ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ತಿಳ್ಕೊಂಡಿರಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ಟ್ರಯಾಂಗಲ್ ಆದರೆ ನಿಮಗೆ ಆಯ್ತಾ ಆದರೆ ಎರಡು ಎಲ್ ಪ್ಲಸ್ ಎರಡು ಡಬ್ಲ್ಯೂ ಅದೇ ಸ್ಕ್ವೇರ್ ಅಂದರೆ ಚತುರ್ಭುಜ ಆದರೆ ನಾಲ್ಕು ಡಬ್ಲ್ಯೂ ನಾಲ್ಕು ಎಲ್ ಇಷ್ಟು ತಿಳ್ಕೊಂಡ್ರೆ ಸಾಕು ಸಿಂಪಲ್ ಕಾನ್ಸೆಪ್ಟು ಫೈನ್ ನೆಕ್ಸ್ಟ್ ಕ್ವೆಶನ್ ಬರೋಣ ಬನ್ನಿ ಸೊ ಇದ್ರ ಪಿ ಡಿ ಎಫ್ ಬೇಕು ಮತ್ತು ನನ್ನ ಒಂದು ಪ್ರೀವಿಯಸ್ ವೀಡಿಯೋಸ್ ಪಿ ಡಿ ಎಫ್ ಮತ್ತು ನಿಮಗೆ ಡೈಲಿ ಕ್ವಿಝಸ್ಗಳು ಅಟೆಂಡ್ ಮಾಡಬೇಕು ಕೆ ಕೆ ಎಸ್ ಲೆವೆಲ್ಲು ಮತ್ತು ಐ ಎ ಇ ಪಿ ಎಸ್ ಸಿ ಲೆವೆಲ್ಲು ಮತ್ತು ಎಫ್ ಡಿ ಎ ಪಿ ಎಸ್ ಐ ಸೊ ಎಲ್ಲ ಒಂದು ಇನ್ಫಾರ್ಮೇಷನ್ಸು ಪಿ ಡಿ ಎಫ್ ನೋಡ್ಸ್ಕೊಂಡು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಸಿಗುತ್ತೆ ಸೊ ನೀವು ಜಾಯಿನ್ ಮಾಡಿ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ನಿಮಗೆ ಪಿ ಯು ಎನ್ ಡಬ್ಲ್ ಇ ಟಿ ಎಚ್ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಇರುತ್ತೆ ನೋಡಿ ಈ ಥರ ಸಿಂಬಲ್ ಇರೋದು ಓಪನ್ ಆಗುತ್ತೆ ಅದು ನನ್ನ ಟೆಲಿಗ್ರಾಮ್ ಚಾನಲ್ ಓಕೆ ಯು ಕೆನ್ ಜಾಯ್ನ್ ಇಟ್ ಆ್ಯಂಡ್ ಡೌನ್ಲೋಡ್ ಅ ಪಿ ಡಿ ಎಫ್ ಅಂಡ್ ನಿಮಗೆ ಕ್ವಿಝಸ್ ಇರುತ್ತೆ ಪಿ ಡಿ ಎಫ್ಗಿಂತ ಹೆಚ್ಚಾಗಿ ನಿಮಗೆ ವಿಡಿಯೋಸ್ ಕ್ವಿಝಸ್ ಬೇರೆ ಬೇರೆ ನ್ಯೂಸ್ ರಿಲೇಟೆಡ್ಡು ಮತ್ತು ಕರೆಂಟ್ ಎಫೇರ್ಸು ಎಲ್ಲ ರೀತಿ ಇನ್ಫಾರ್ಮೇಷನ್ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಯಾವುದು ಚಕ್ರಿಯ ಚತುರ್ಭುಜ ಅಂತ ಕೇಳಿದ್ದಾನೆ ಸೊ ಇಲ್ಲಿ ನೋಡಿ ಇದು ಇದು ಈಸಿಯೆಸ್ಟ್ ಮೆಥಡ್ ಅಂದರೆ ಇದು ನೀವು ಅರ್ಥ ಮಾಡ್ಕೋಬೇಕು ಕ್ವಶನ್ ಅಷ್ಟೇ ಯಾವುದು ಚಕ್ರೀಯ ಚತುರ್ಭುಜ ಚಕ್ರೀಯ ಚತುರ್ಭುಜ ಚಕ್ರದ ಒಳಗೆ ಚತುರ್ಭುಜ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿ ಇದು ತ್ರಿಭುಜ ಆಯ್ತು ಇಲ್ಲಿ ತ್ರಿಭುಜ ನೋಡಿದ ತಕ್ಷಣ ಇದಲ್ಲ ಅಲ್ಲ ಫೈನ್ ಕ್ಯಾನ್ಸಲ್ ಇದು ನೋಡಿ ಇದು ಚತುರ್ಭುಜ ಇದೆ ಆದರೆ ಬಟ್ ಇದು ಟಚ್ ಆಗಿಲ್ಲ ಚಕ್ರಕ್ಕೆ ಒಂದು ಆಂಗಲ್ ಟಚ್ ಆಗಿಲ್ಲ ಇಲ್ಲಿ ಇದು ಕ್ಯಾನ್ಸಲ್ ಸೊ ಇದೆರಡು ಇವಾಗ ಇದೆರಡರಲ್ಲಿ ಇದು ನೋಡಿ ಚಕ್ರೀಯ ಚತುರ್ಭುಜ ಅಂದ್ರೆ ಚಕ್ರದ ಒಳಗೆ ಚತುರ್ಭುಜ ಅಲ್ಲಿ ಇಲ್ಲೇನೇ ಇದೆ ಚತುರ್ಭುಜದ ಒಳಗೆ ಚಕ್ರ ಇದೆ ಅಲ್ವಾ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನ ಟಿಕ್ ಮಾಡಿಬಿಡ್ತಾರೆ ಅಷ್ಟೊಂದು ಜನ ಬಟ್ ದ ಆನ್ಸರ್ ಇಸ್ ನಾಲ್ಕನೇದು ಇಲ್ಲಿ ಚಕ್ರದ ಒಳಗೆ ಚತುರ್ಭುಜಗಳಿವೆ ನಾಲ್ಕು ಭುಜಗಳ ಆ್ಯಂಗಲ್ಗಳು ಚಕ್ರಕ್ಕೆ ಟಚ್ ಆಗಿದೆ ಸೊ ಚಕ್ರೀಯ ಚತುರ್ಭುಜ ಚತುರ್ಭುಜದ ಒಳಗೆ ಚಕ್ರ ಕೇಳಿಲ್ಲ ಅವನು ಆ ಕೇಳಿದ್ರೆ ಇದು ಸರಿ ಆಗ್ತಾ ಇತ್ತು ಇಲ್ಲಿ ಕೇಳಿದ್ರು ಚಕ್ರೀಯ ಚತುರ್ಭುಜ ಸೊ ಅದರಿಂದ ಏನಾಗುತ್ತೆ ಆನ್ಸರ್ ನಮ್ದು ಚಕ್ರದ ಒಳಗೆ ಚತುರ್ಭುಜದ ನಾಲ್ಕು ಒಂದು ಇದು ಟಚ್ ಆಗಿರ್ತಾರೆ ಚಕ್ರಿಗೆ ಇದು ಸೊ ಆನ್ಸರ್ ಇಸ್ ಫೋರ್ತ್ ಅಲ್ವಾ ಇಂಥ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ ತಿಳ್ಕೊಂಡ್ರೆ ನಿಮಗೆ ಕಾನ್ಸೆಪ್ಟು ಕ್ವಶನ್ ಓದೋ ಇದನ್ನ ನೀವು ಕ್ಲೀನ್ ಆಗಿ ಓದ್ಕೊಂಡ್ರೆ ನೀವು ಆರಾಮಾಗಿ ಇದನ್ನ ಮಾಡ್ತೀರಾ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಹಾ ಇದು ವೆರಿ ಇಂಪಾರ್ಟೆಂಟ್ ನಮಗೆ ಇದನ್ನ ನಾನು ನಿಮಗೆ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದೆ ಅಲ್ಲಿ ನಿಮಗೆ ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ಇಲ್ಲಿ ಏನ್ ಮಾಡಿದೆ ಈ ಒಂದು ಆ್ಯಂಗಲ್ ಕಂಡು ಹಿಡಿಯೋಕೆ ಎಕ್ಸ್ ನ ಆಂಗಲ್ ನಾನು ನಿಮಗೆ ಹೇಳಿದ್ದೆ ಏನು ಹೇಳಿದ್ದೆ ಈ ಒಂದು ಚತುರ್ಭುಜದ ಇಲ್ಲಿ ಅಪೋಸಿಟ್ ಏನಿದೆ ಅಭಿಮುಖ ಕೋನಗಳು ಅಂತ ಏನು ಹೇಳ್ತೀವಿ ಅದು ಈ ಒನ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಹೆಂಗ್ ಒನ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಅಂತ ನಿಮ್ಗೆ ಹೇಳಿದೆ ಈಗ ನೋಡಿ ಇದಕ್ಕೊಂದು ನೀವು ಲೈನ್ ಎಳಿದಿರ್ಬೇಕಾರೆ ಲೈನ್ ಎಳಿರಿ ಇದೆಷ್ಟು ನೋಡಿ ಇದು ಹಾಫ್ ಸರ್ಕಲ್ ನಿಮಗೆ ಕಂಪ್ಲೀಟ್ ಸರ್ಕಲ್ ಬಂದ್ರೆ ಏನಾಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಗೆ ಗೊತ್ತಿದೆ ಅರ್ಧ ಸರ್ಕಲ್ ಏನಾಗಿರುತ್ತೆ ಅರ್ಧ ವೃತ್ತ ನೂರ ಎಂಬತ್ತು ಡಿಗ್ರಿ ಅಲ್ವಾ ಇದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಹಿಂಗಾರು ತೊಗೊಳ್ಳಿ ಅಥವಾ ಹಿಂಗಾರು ತೊಗೊಳ್ಳಿ ಡಿವೈಡ್ ಆದಾಗ ಇದು ಅರ್ಧ ಸರ್ಕಲ್ ಸೊ ಅಲ್ಲಿಗೆ ಇದೆರಡು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ನಮಗೇನು ಕೊಟ್ಟಿದ್ದಾನೆ ನೂರ ಎಂಬತ್ತು ಇಸ್ ಇಕ್ ಒಲ್ಟು ಇಲ್ಲಿ ಎಂಬತ್ತೈದು ಪ್ಲಸ್ ಎಕ್ಸ್ ಡಿಗ್ರಿ ಅಲ್ವಾ ನಮ್ಗೆ ಎಕ್ಸ್ ಡಿಗ್ರಿ ಬೇಕು ಎಕ್ಸ್ ಡಿಗ್ರಿ ಬೇಕಂದ್ರೆ ಏನು ಮಾಡಬೇಕು ಎಂಬತ್ತೈದು ಈ ಕಡೆ ಬರಬೇಕಾಗತ್ತೆ ಸೊ ಎಂಬತ್ತೈದು ಈ ಕಡೆ ಬಂದಾಗುತ್ತೆ ನೂರ ಎಂಬತ್ತಲ್ಲಿ ಎಂಬತ್ತೈದು ಕೇಳಿದಷ್ಟು ತೊಂಬತ್ತೈದು ತೊಂಬತ್ತೈದು ಡಿಗ್ರಿ ಎಕ್ಸ್ ಡಿಗ್ರಿ ಎಕ್ಸಿನಷ್ಟು ತೊಂಬತ್ತೈದು ಡಿಗ್ರಿ ಆಯಿತು ಆನ್ಸರ್ ಇಲ್ಲಿ ನೋಡಿ ಅದನ್ನೇ ಬರ್ತಿರೋದು ಇಲ್ಲಿ ಅರ್ಥ ಆಯ್ತಲ್ವಾ ಸಿಂಪಲ್ ಕ್ವಶನ್ಸ್ ಇದೇ ರೀತಿ ಕೇಳೋ ಸ್ನೇಹಿತರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಹಿಂದೆ ಒಂದು ಕ್ವಶನ್ ತಗೊಂಡೆ ಈ ಕ್ವಶನ್ಗೆ ಬನ್ನಿ ಹಾ ಇಲ್ಲಿ ನಿಮಗೆ ಯಾವುದು ಅಲ್ಲ ನಿಮಗೆ ಇದನ್ನು ಕೊಟ್ಬಿಟ್ಟು ನಿಮಗೆ ಇಲ್ಲಿ ಪೈತಗ್ರಸ್ತ ಏನ್ ಪ್ರಕಾರ ಈ ಐಪಾರ್ಟೆನ್ಸ್ ಇದನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಅಥವಾ ಇದ್ರ ವಿಸ್ತೀರ್ಣ ಕಂಡಿಡಿ ಅಥವಾ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಅಥವಾ ಇದ್ರದ್ದು ನಿಮಗೆ ವಿಸ್ತೀರ್ಣ ಕಂಡುಹಿಡಿಯು ಅಂತ ಹೇಳ್ಬೋದು ಆಫ್ ಇಂಟು ಎಲ್ ಇಂಟು ಎಚ್ ಎಲ್ ಅಂದ್ರೆ ಏನು ಲೆಂತ್ ಅಥವಾ ಬಿ ಇಂಟು ಎಚ್ ಅಂತ ಬರೋದು ಬಿ ಅಂದ್ರೆ ಇದು ಬ್ರೆತ್ ಇದು ಲೆಂತ್ ಅಲ್ವಾಂತ್ ಸೊ ಇದನ್ನ ಮಾಡಿದ್ರೆ ನಿಮಗೆ ಅದ್ರ ವಿಸ್ತೀರ್ಣ ಸಿಗುತ್ತೆ ಪೆರಿಮೀಟರ್ ಸುತ್ತಳತೆ ಕಂಡು ಹಿಡಿಯುವ ಎ ಬಿ ಸಿ ಇಲ್ಲಿ ನೀವು ಏನ್ ಮಾಡಬೇಕು ಫಸ್ಟು ಸಿ ನ ಕಂಡಿಡ್ಕೋಬೇಕು ಸಿ ಕಂಡಿಡಿಕೊಂಡು ಆಮೇಲೆ ಈ ಸಿ ಎ ಬಿ ಸಿ ನ ಆಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅದು ಸುತ್ತಳತೆ ಸಿಗುತ್ತೆ ಸಿಂಪಲ್ ಇಷ್ಟೇ ಸ್ನೇಹಿತರೆ ನೀವು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗ ಇಲ್ಲ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಹಾ ಇದಾಯ್ತಲ್ವ ನಾವು ಅಭಿಮುಖ ಕೋನಗಳು ಹ್ಮ್ ಈ ಕ್ವಶನ್ ನೋಡಿ ಇಲ್ಲಿ ಐದು ಸೆಂಟಿಮೀಟರ್ ತ್ರಿಜಾವುಳ್ಳ ವೃತ್ತದಲ್ಲಿ ಓಕೆ ನೀವು ಇದು ನಾ ಬರ್ಕೊಂಡಿದ್ದೀನಿ ಇದು ಕೊಟ್ಟಿರಲ್ಲ ಇದು ನಾನು ಆನ್ಸರ್ ಬರ್ಕೊಂಡಿರೋದು ಓಕೆ ನಾನು ಇಲ್ಲಿ ಪೆನ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಮೊದಲೇ ತಂದಿರೋದು ಇದು ಫಸ್ಟ್ ಕ್ವಶನ್ ನೋಡಿಸ್ಕೊಳ್ಳಿ ಐದು ಸೆಂಟಿಮೀಟರ್ ಉಳ್ಳ ವೃತ್ತದಲ್ಲಿ ಕೇಂದ್ರದಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವ ಜಾದ ಸುತ್ತಳತೆ ಅಂದ್ರೆ ಫಸ್ಟ್ ನೀವು ಒಂದು ಏನು ಮಾಡಬೇಕು ಇಲ್ಲ ನಿಮ್ಷ ಕ್ಲಿಯರ್ ಮಾಡೋಣ ಒಂದು ಸರ್ಕಲ್ ಬರ್ಕೋಬೇಕು ಐದು ಸೆಂಟಿಮೀಟರ್ ತ್ರಿಜಾ ಅಂದ್ರೆ ಐದು ಸೆಂಟಿಮೀಟರ್ ನಿಮ್ಗೆ ಏನಾಗುತ್ತೆ ಒಂದು ತ್ರಿಜ್ಯ ರೇಡಿಯಸ್ ಹೆಂಗಾರು ಬರ್ಕೊಳ್ಳಿ ನಾನು ಇಲ್ಲಿ ಹಿಂಗೆ ಬರ್ಕೊಂಡಿದ್ದೀನಿ ಹೆಂಗಾರು ಬರ್ಕೋಬೋದು ನೀವು ಮತ್ತೆ ವೃತ್ತದಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವ ಜಾ ಅಂತ ಕೇಳಿದ್ದಾನೆ ಸೊ ಇಲ್ಲಿ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವ ಜಾ ಅಂದ್ರೆ ಈ ವೃತ್ತದ ಏನು ನಾವು ಇಲ್ಲಿ ಜೀರೋ ಅಂತ ಓ ಅಂತ ಅಂದ್ಕೊಂಡಿದ್ವಿ ಇಲ್ಲಿಗೆ ಸೊ ಇಲ್ಲಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಆಯ್ತು ಇದು ಇದು ಐದು ಸೆಂಟಿಮೀಟರ್ ಆಯ್ತು ಇದರ ಒಂದು ಏನು ಕೇಳಿದೆ ಅವನು ಜಾದ ಅಳತೆ ಕೇಳಿದ್ದಾನೆ ಅಂದ್ರೆ ಜಾ ಅಂದ್ರೆ ಏನೋ ನಿಮಗೆ ಈ ಡಯಾಮೀಟರ್ ಇದರ ಡಯಾಮೀಟರ್ ಅಳತೆ ಕೇಳಿದ್ದಾನೆ ಇವಾಗ ನಮಗೆ ಇಲ್ಲಿ ಇದೆ ಇದು ಐದಿದೆ ಗೊತ್ತಾಯ್ತಲ್ವಾ ಫೈನ್ ನಾಲ್ಕು ಮತ್ತೆ ಮೇಲೆ ಏನಾಗುತ್ತೆ ಇಲ್ಲಿ ಸಿ ಅದನ್ನ ನಾನು ಏನು ಮಾಡಿದ್ದೀನಿ ಉಲ್ಟಾ ಮಾಡಿ ಹಿಂಗೆ ಬರ್ಕೊಂಡಿದಿನಿ ಅಲ್ವಾ ಬನ್ನಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಐದು ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ಅದು ಒಂದು ತ್ರಿಜ್ಯ ರೇಡಿಯಸ್ ನೀವು ಹಿಂಗೆ ಸರ್ಕಲ್ ಅಲ್ಲಿ ಹಿಂಗೆಳದ್ರು ಒಂದೇ ಹಿಂಗೆಳದ್ರು ಒಂದೇ ಹಿಂಗೆಳದ್ರು ಒಂದೇ ಹಿಂಗೆಳದ್ರು ಒಂದೇ ಅಲ್ವಾ ರೇಡಿಯಸ್ನ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಆಯಿತು ಇವಾಗ ನಮಗೆ ಪೈತಾಗೃಸ್ತಿ ಏನ್ ಪ್ರಕಾರ ಏನಾಗುತ್ತೆ ಈ ಒಂದು ಲೆಂತ್ ನಮಗೆ ಜಾಯಿನ್ ಮಾಡಿದಾಗ ಏನಾಗುತ್ತೆ ಈ ಲೆಂತ್ ಕಂಡುಹಿಡಿಯಬೇಕು ನಾನು ಮೂರು ಇಲ್ಲಿ ಬರ್ಕೊಂಡಿದ್ದೀನಿ ಕಂಡಿಡ್ದಿರೋದು ಈಗ ನಾಲ್ಕು ಮತ್ತು ಐದು ನಮಗೆ ಗೊತ್ತಿದೆ ಮೂರು ಬೇಕು ಅಂದ್ರೆ ಏನು ಮಾಡಬೇಕು ಸಿಂಪಲ್ ಆಗಿ ಕಂಡುಹಿಡಿಯೋದು ಪೈತಾವ್ರಸ್ತಿ ಪ್ರಮೇಯನ ನಾವು ಯೂಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಪೈತಾಗ್ರಸ್ತ್ರೀ ಎಂಬ ಪ್ರಕಾರ ಏನಾಗುತ್ತೆ ಈ ಐದು ಇದೆಯಲ್ಲ ಇದು 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 ಈ ಲೆಂತ್ ಬೇಕಾಗಿರೋದು ಅಂದ್ರೆ ಲಂಬ ಬೇಕಾಗಿರೋದು ಅಲ್ಲಿಗೆ ಪೈತಾಗ್ರಸ್ತ್ರೀ ಎಂಬ ಏನ ಹೇಳುತ್ತೆ ಇದು ಹೈಟ್ ಇದು ಆಯ್ತಾ ಇದು ವಿಡ್ತು ಇದು ಐಪಾರ್ಟೆನ್ಯಸ್ ಅಂತ ಹೇಳುತ್ತೆ ಐದು ಇದನ್ನ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಂದ್ರೆ ಐದು ಸ್ಕ್ವೇರ್ ಏನಿದೆ ಇಸ್ ಈಕ್ವಲ್ ಟು ಫೋರ್ ಸ್ಕ್ವೇರ್ ಪ್ಲಸ್ ಕ್ವಶನ್ ಮಾರ್ಕ್ ಇಲ್ಲಿ ಈ ಲೆಂತ್ ಬೇಕಾಗಿರೋದು ನಮಗೆ ಅಲ್ವಾ ಈ ಕ್ವಶನ್ ಮಾರ್ಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾಲ್ಕು ಸ್ಕ್ವೇರ್ ಈ ಕಡೆ ತಗೋಬೇಕು ಐದೈದಲಿ ಅಷ್ಟು ಇಪ್ಪತ್ತೈದು ಈಕ್ವಲ್ಸಿಂದ ಈ ಕಡೆ ತೊಗೊಂಡು ನಾಲ್ಕರಿಂದ ಏನಾಗತ್ತೆ ಹದಿನಾರು ಇಪ್ಪತ್ತೈದಲ್ಲಿ ಹದಿನಾರು ಕಳೆದ್ರೆ ಅಷ್ಟು ಒಂಬತ್ತು ಒಂಬತ್ತು ಟು ಕ್ವೆಶನ್ ಮಾರ್ಕ್ ಸ್ಕ್ವೇರ್ ಕ್ವಶನ್ ಮಾರ್ಕ್ ನಮಗೆ ಬೇಕಾಗಿರೋದು ಸ್ಕ್ವೇರ್ ರೂಟ್ ತೆಗಿಬೇಕಾಗತ್ತೆ ಒಂಬತ್ತು ತೆಗೆದ್ರೆ ಅಷ್ಟು ಮೂರು ಅಲ್ಲಿಗೆ ಈ ಒಂದು ಕ್ವಶನ್ ಮಾರ್ಕ್ ಏನಾಗಿದೆ ಮೂರು ಇದನ್ನ ನಾನು ಕಂಡಿಡ್ದಿರೋದು ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿ ಮೂರು ಬಿನ್ ಬಂದಿದೆ ಇದಿರೋದು ನೋಡಿ ಇದು ಉಲ್ಟಾ ಮಾಡಿ ಬರದ್ರೆ ನಿಮ್ಗೆ ಏನಾಗುತ್ತೆ ಈ ಟ್ರಯಾಂಗಲ್ನ ಹಿಂಗೆ ಬರುತ್ತೆ ಹಿಂಗೆ ಕಾಣುತ್ತೆ ಇದು ಬಿ ಇದು ಓ ಇದು ಸಿ ಇಲ್ಲಿ ನೋಡಿ ಓ ಸಿ ನಾಲ್ಕಿದೆ ಇದೆ ಅಲ್ವಾ ಇಲ್ಲಿ ಮತ್ತೆ ಬಿ ಮತ್ತು ಓ ಐದಿದೆ ನಮಗೆ ಬೇಕಾಗಿರೋದು ಇದು ಪೈತಾಗ್ರಸ್ತೀರ ಮಾಡುತ್ತೆ ಇದು ಸ್ಕ್ವೇರ್ ಟು ಇದು ಸ್ಕ್ವೇರ್ ಅಂತ ಹೇಳೋದು ಅರ್ಥ ಆಯ್ತಾ ಇದೆ ಅಲ್ವಾ ಸೊ ಅದರಿಂದ ನಾವು ಇದು ಇದು ಕೊಟ್ಟಾಗ ಏನಾಗುತ್ತೆ ಇದರಿಂದ ಈ ಸ್ಕ್ವೇರ್ ಈ ಸ್ಕ್ವೇರ್ ನ ಮೈನಸ್ ಮಾಡಿ ಸ್ಕ್ವೇರ್ ರೂಟ್ ನ ತೆಗೆದ್ರೆ ನಮ್ಗೆ ಇದು ನಮಗೆ ಕಾಣ ಸಿಗುತ್ತೆ ಫೈನ್ ಸೊ ಇಲ್ಲಿ ಏನಾಯ್ತು ಅಲ್ಲಿಗೆ ನಮಗೆ ಇದು ಸಿಕ್ಕದಾಗ ಏನಾಗಿತ್ತು ನಮಗೆ ಈ ಒಂದು ಲೆಂತ್ ಜಾ ಕೇಳಿದ್ರೆ ಅಂದ್ರೆ ಡಯಾಮೀಟರ್ ಕೇಳಿದ್ರೆ ಕಣ್ಣು ಇದು ತ್ರೀ ಅಂದ್ರೆ ಆಫ್ ತ್ರೀ ಅಂದ್ರೆ ಇದು ಕೂಡ ತ್ರೀ ಆಗಿರಬೇಕು ಟೋಟಲ್ ಎಷ್ಟು ಸಿಕ್ಸ್ ಡಯಾಮೀಟರ್ ನಿಮ್ಗೆ ಹೇಳಿದೆ ಇದೊಂದು ಜಾ ಅಂತ ನಾವು ಕನ್ಸಿಡರ್ ಮಾಡೋದು ತ್ರೀ ಮೀಟರ್ ಸೊ ಇದು ಡಬಲ್ ಡಯಾಮೀಟರ್ ಅಂದ್ರೆ ಸಿಕ್ಸ್ ಮೀಟರ್ ಇಷ್ಟೇ ಬರೀಬೇಕಾದ್ರೆ ಆನ್ಸರ್ ಇಸ್ ಸಿಕ್ಸ್ ಮೀಟರ್ ಅರ್ಥ ಆಯ್ತಲ್ವಾ ಅಲ್ವಾ ಜಾದ ಅಳತೆ ಕೇಳಿರೋದು ಅಂದ್ರೆ ಡಯಾಮೀಟರ್ ಅಳತೆ ಕೇಳಿರೋದು ಸೊ ಈ ರೀತಿ ಸಿಂಪಲ್ ಆಗಿ ನೀವು ತಿಳ್ಕೊಂಡ್ರೆ ಬರೀಬಹುದು ಇದರಲ್ಲಿ ಏನು ಅಷ್ಟು ಇದಿಲ್ಲ ನೀವು ಕ್ವಶನ್ ನ ನಿಧಾನಕ್ಕೆ ಪಾರ್ಟ್ ಬೈ ಪಾರ್ಟ್ ಓದಿ ಇದನ್ನು ಓದಿ ಫಸ್ಟ್ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಐದು ಸೆಂಟಿಮೀಟರ್ ತ್ರಿಜ ವೃತ್ತದಲ್ಲಿ ಐದು ಸೆಂಟಿಮೀಟರ್ ತ್ರಿಜ್ಯವಳ ವೃತ್ತ ತಗೊಂಡಿದ್ದೀನಿ ಕೇಂದ್ರದಿಂದ ಈ ಒಂದು ಸೆಂಟರ್ ಪಾಯಿಂಟ್ ಇಂದ ಕೇಂದ್ರದಿಂದ ನಾಲ್ಕು ಸೆಂಟಿಮೀಟರ್ ದೂರದ ಒಂದು ನಾಲ್ಕು ಸೆಂಟಿಮೀಟರ್ ಎಲ್ಲರೂ ಹೇಳ್ಕೊಳ್ಳಿ ನಾಲ್ಕು ಸೆಂಟಿಮೀಟರ್ ದೂರ ಹೇಳ್ಕೊಂಡ್ಮೇಲೆ ಆ ಪಾಯಿಂಟ್ ಇಂದ ಇರುವ ಜಾರ ಈ ಈ ಒಂದು ಪಾಯಿಂಟ್ ಇಂದ ಡಯಾಮೀಟರ್ನ ಅಂದ್ರೆ ಈ ಜಾನ್ ಒಂದು ಅಳತೆ ಕೇಳಿದ್ದಾನೆ ಸೊ ಅವಾಗ ನಾವು ಪೈಥಾಗ್ರಸ್ಟೇಮ್ ಯೂಸ್ ಮಾಡಿ ಐದು ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಏನಿದೆ ಈ ಕಂಡು ಹಿಡಿದಾಗ ಮೂರು ಬರುತ್ತೆ ಸೊ ಡಯಾಮೀಟರ್ ಅಂದ ತಕ್ಷಣ ಜಾ ಅಂದ ತಕ್ಷಣ ಥ್ರಿಜ್ಜಾದ ಎರಡು ಎರಡು ಭಾಗ ಎರಡು ಟೈಮ್ ಇರುತ್ತೆ ಟೂ ಟೈಮ್ಸ್ ಇರುತ್ತೆ ಸೊ ಮೂರು ಪ್ಲಸ್ ಮೂರು ಆರು ಸೆಂಟಿಮೀಟರ್ ಇಷ್ಟೇ ಇದ್ರದ್ದು ಆನ್ಸರ್ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಟೂ ಡಿ ಅಂದರೆ ಇದು ಟೂ ಡಿ ತ್ರೀ ಡಿ ಈವನ್ ಸರ್ಕಲ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳಿದ್ರೆ ಏನು ಕೇಳ್ತಾನೆ ನಿಮ್ಗೆ ಅದರ ಒಂದು ತ್ರಿಜ್ಯ ಕೊಟ್ಟಿರ್ತಾನೆ ನಿಮಗೆ ಅದರ ವಿಸ್ತೀರ್ಣ ಕೇಳಬಹುದು ಸೀಸ್ ಕೊಟ್ಟು ಟು ಪೈ ಆರ್ ಅಂತ ಬರ್ಕೋಬೋದು ಅಲ್ವಾ ಅದರ ಒಂದು ಸಾರಿ ಅದರ ಒಂದು ಸುತ್ತಳತೆ ಸುತ್ತಳತೆ ಕೇಳ್ಬೋದು ನಿಮಗೆ ಹಾಗೂ ಟೂ ಪೈ ಆರ್ ಸರ್ಕಂಫರೆನ್ಸ್ ಕೇಳ್ತಾರೆ ಟು ಪೈ ಆರ್ ಬರೀಬೋದು ಅದರ ಒಂದು ನಿಮಗೆ ವಿಸ್ತಿ ಏರಿಯಾ ಕೇಳಿದ್ರೆ ಏನು ಏನು ಬರುತ್ತೀರ ಪೈ ಆರ್ ಸ್ಕ್ವೇರ್ ಅಂತ ಬರಿಬೋದು ಪೈ ಆರ್ ಸ್ಕ್ವೇರ್ ಇಸ್ ಈಕ್ ಟು ಏರಿಯಾ ಅಂದ್ರೆ ವಿಸ್ತೀರ್ಣ ಕೇಳಿದ್ರೆ ಸೊ ಇದರಲ್ಲಿ ಆರು ತ್ರಿಜ ಕೊಟ್ಟಿರ್ತಾನೆ ನೀವು ಇನ್ನು ಮಿಕ್ಕಿದ ಏನು ಬೇಕಾದ್ರೆ ಕಂಡು ಅಥವಾ ನಿಮಗೆ ಡಯಾಮೀಟ್ರ್ ಕೊಟ್ಟಿರ್ತಾನೆ ಡಯಾಮೀಟ್ರ್ ಅರ್ಧ ಥ್ರಿಜ್ಜ ಈಗ ಹತ್ತು ಸೆಂಟಿಮೀಟ್ರ್ ಡಯಾಮೀಟ್ರ್ ಜಾ ಅಂತ ಕೊಟ್ಟಿರೋ ನಿಮಗೆ ಇಲ್ಲಿ ಆರು ಬೇಕು ಆರ್ ಬೇಕು ಅಂದರೆ ಏನು ಮಾಡಬೇಕು ಅದ್ರ ಡಿವೈಡ್ ಬೈ ಟೂ ಮಾಡಿದ್ರೆ ಐದು ಆಗುತ್ತೆ ಐದು ಜ ಆಗುತ್ತೆ ತ್ರಿಜ್ಜ ಆಗುತ್ತೆ ಈ ಆರ್ಗೆ ಐದು ಸಬ್ಮಿಟ್ ಮಾಡಬೇಕು ಆಗ ಎಸ್ ಇಕ್ವಲ್ ಟು ಆರ್ ಸ್ಕ್ವೇರ್ ಮಾಡಬೇಕು ಈ ರೀತಿ ಅಷ್ಟೇ ಸಿಂಪಲ್ ಈ ರೀತಿ ನಿಮ್ಗೆ ಕ್ವಶನ್ಸ್ಗಳಿರ್ತವೆ ನಿಮ್ಗೆ ಇದಿಷ್ಟು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಟು ಡಿ ಡಯಾಗ್ರಾಮ್ ನೆಕ್ಸ್ಟು ನಾನು ಈ ತ್ರೀ ಡಿ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತ್ರೀ ಡಯಾಗ್ರಾಮು ತರ್ತೀನಿ ಮತ್ತೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಇಲ್ಲಿ ಏನು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಈ ಕ್ವಶನ್ ನೋಡಿ ಇದು ಆನ್ಸರ್ ಇದನ್ನು ನಾನು ಓದೋಕೆ ಹೋಗ್ಬಿಡಿ ಫಸ್ಟ್ ಇದನ್ನು ನೋಡಿ ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಡಿ ಮತ್ತು ಇ ಡಿ ಮತ್ತು ಇ ಇದೆಯಲ್ಲ ಎ ಮತ್ತು ಬಿನ ನ ಮಧ್ಯದಲ್ಲಿ ಆಯ್ತಾ ಮಧ್ಯ ಬಿಂದು ಓಕೆ ಅದೇ ರೀತಿ ಎ ಮತ್ತು ಸಿ ನ ಮದ್ಯ ಬಿಂದು ಇಲ್ಲಿ ನೋಡಿ ಡಿ ಮತ್ತು ಇ ಎ ಬಿ ಮತ್ತು ಸಿಯ ಮದ್ಯ ಬಿಂದುಗಳು ಅಂದರೆ ಈ ಲೆಂತನ್ನ ಮಧ್ಯದಲ್ಲಿ ಡಿ ಇದೆ ಇ ಈ ಲೆಂತಿನ ಮಧ್ಯದಲ್ಲಿ ಇ ಇದೆ ಸೊ ಹಾಗಾದರೆ ಎ ಬಿ ಲೆಂತ್ ಐದು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇದರದ್ದು ಲೆಂತ್ ಇದೆಯಲ್ಲ ಇದು ಐದು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಎ ಸಿ ಲೆಂತ್ ಆರು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಆಗಿದ್ದು ಡಿ ಮತ್ತೆ ಇಸ್ಕೊಂಡು ನಾಲ್ಕು ಸೆಂಟಿಮೀಟರ್ ಅಂದ್ರೆ ಇದೆಯಲ್ಲ ಇದು ಡಿ ಮತ್ತು ಇದು ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಆದರೆ ಬಿ ಮತ್ತು ಸಿ ಎಷ್ಟು ಬಿ ಮತ್ತು ಸಿ ಎಷ್ಟು ಈ ರೀತಿ ಕ್ವೆಶನ್ಸು ಬರುತ್ತೆ ಅಂದ್ರೆ ಈ ಕೆಳಗಡೆದು ಎಷ್ಟು ಅಂತ ಕೇಳಿರೋದು ಈ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇವಾಗ ಅವನು ಇದು ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇದು ಐದು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇದು ಆರು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇ ಮತ್ತು ಬಿ ಮತ್ತು ಸಿ ನ ಎಷ್ಟು ಇದು ಕ್ವಶನ್ ಮಾರ್ಕು ಅಲ್ವಾ ಇದು ಸಿಂಪಲ್ಲು ಏನು ಅಂದರೆ ನೋಡಿ ಇದು ಡಿ ಮತ್ತೆ ಇ ಬಿ ಡಿ ಇ ಇದೆಯಲ್ಲ ಇದು ಪ್ಯಾರಲಲ್ ಅಂದ್ರೆ ಅದಕ್ಕೆ ಲಂಬವಾಗಿ ಇದೆ ಅಂದರೆ ಲಂಬ ಅಲ್ಲ ಸಮಾನಾಂತರವಾಗಿದೆ ಬಿ ಸಿಗೆ ಗೆ ಸಮಾನಾಂತರವಾಗಿದೆ ಅಲ್ವಾ ಈ ಲೈನು ಈ ಲೈನ್ಗೆ ಸಮಾನಾಂತರವಾಗಿದೆ ಆದರೆ ಇಲ್ಲಿ ಏನಾದ ಏನಾಗಿದೆ ಈ ಡಿ ಮತ್ತೆ ಇ ಇದೆಯಲ್ಲ ಎ ಬಿ ಯ ಮಧ್ಯ ಬಿಂದು ಛೇದ ಮಾಡಿದೆ ಮಧ್ಯದಲ್ಲಿ ಇರತಕ್ಕಂಥದ್ದು ಅವಾಗ ಏನಾಗುತ್ತೆ ಈ ಲೆಂತ್ ಏನಿರುತ್ತೆ ಅಲ್ಲ ಬಿ ಇದು ಬಿ ಏನು ಕೊಟ್ಟಿದ್ದಾನೆ ಅವನು ಸಾರಿ ಡಿ ಇ ಏನು ಕೊಟ್ಟಿದ್ದಾನೆ ಅವನು ನಾಲ್ಕು ಸೆಂಟಿಮೀಟರ್ ಸೊ ಇದರ ಡಬಲ್ಲು ಬಿ ಸಿ ಇರುತ್ತೆ ಅದು ಕಾನ್ಸೆಪ್ಟ್ ಸೊ ಬಿ ಸಿ ಏನಾಗುತ್ತೆ ನಾಲ್ಕು ಇಂಟು ಎರಡು ಮಾಡಿದಾಗ ಏನಾಗುತ್ತೆ ಎಂಟು ಅದನ್ನ ಇಲ್ಲಿ ಬರ್ತಿರೋದು ಎಂಟು ಸೊ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದ್ರೆ ಈ ಒಂದು ಲೆಂತ್ ಏನಿದೆ ಈ ಲೆಂತ್ ಏನಿದೆ ಸ್ಕ್ವೇ ಇಲ್ಲಿ ಎ ಬಿ ಇದರ ಮಧ್ಯ ಬಿಂದುವಿನಲ್ಲಿ ಛೇದ ಆಗಿರಬೇಕು ಅಂದ್ರೆ ಡಿ ಮತ್ತೆ ಇದು ಮಧ್ಯ ಆಗಿರಬೇಕು ಸೊ ಡಿ ಮತ್ತೆ ಇ ಇದೆಯಲ್ಲ ಈ ಡಿ ಬಿಂದುವಿನಲ್ಲಿ ಸಾರಿ ಇಲ್ಲಿ ನೋಡಿ ಈ ಎ ಮತ್ತೆ ಬಿ ಸಿ ಇದೆಯಲ್ಲ ಈ ಡಿ ಮತ್ತೆ ಇ ಛೇದ ಆಗಿರಬೇಕು ಅವಾಗ ಮಾತ್ರ ಈ ಕಾನ್ಸೆಪ್ಟ್ ಆಗುತ್ತೆ ಅದೇ ಇದು ಇಲ್ಲೋ ಅಥವಾ ಇಲ್ಲೋ ಚೇಜ್ ಆಗಿದ್ರೆ ಈ ಇದು ಕಾನ್ಸೆಪ್ಟ್ ಅಲ್ಲ ಅರ್ಥ ಆಯ್ತಲ್ಲ ಮಧ್ಯಬಿಂದ ಚೇಜ್ ಆಗಿರಬೇಕು ಅವಾಗ ಡಿಇ ಲೆಂತ್ ಏನಿದೆ ಬಿ ಸಿ ಯ ಲೆಂತ್ ಡಬಲ್ ಇರುತ್ತೆ ಸಿಂಪಲ್ ಇದನ್ನ ನೀವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ಎಕ್ಸಾಂಪಲ್ ಬಂದಿರೋ ಕ್ವಶನ್ಸ್ ಸ್ನೇಹಿತರ ಫೈನ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೀನಿ ಮತ್ತೆ ಇದೇ ರೀತಿ ಇನ್ನೂ ಒಂದು ಕ್ವಶನ್ ಇದೆ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಈಸಿ ಕ್ವಶನ್ ಹೌದು ಇಲ್ಲಿ ಚೌಕದ ಭುಜ ಇದೆಯಲ್ಲ ಇಲ್ಲಿ ನಿಮ್ಗೆ ಏನು ಕೊಟ್ಟಿರಲ್ಲ ಚೌಕದ ಭುಜ ದ್ವಿಗುಣಗೊಳಿಸಿದರೆ ವಿಸ್ತೀರ್ಣ ಎಷ್ಟಾಗತ್ತೆ ಅಂತ ಕೇಳಿದ ಚೌಕ ಅಂದ್ರೆ ಏನು ಎಲ್ಲಾ ಒಂದು ಇದು ಸಮವಾಗಿರ್ತವೆ ಈ ಯಾವ್ದಾರು ಒಂದು ಭುಜ ಇದೆಯಲ್ಲ ಇದೆಲ್ಲ ಸಮನಾಗಿರುತ್ತೆ ಅಂದ್ರೆ ಒಂದು ಭುಜನ ನಾವು ಡಬಲ್ ಮಾಡಿದ್ರೆ ದ್ವಿಗುಣಗೊಳಿಸಿದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಇದು ಒಂದ್ ಒಂದು 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 ಅಂತ ಇಟ್ಕೊಳ್ಳಿ ಇದನ್ನ ಡಬಲ್ ಮಾಡಬೇಕು ದ್ವಿಗುಣಗೊಳಿಸ್ಬೇಕು ಅಂದ್ರಾಗ ಏನಾಯ್ತು ಎರಡೇ ಒಂದು ಇರೋದು ಒಂದು ದ್ವಿಗುಣ ಎಷ್ಟು ಎರಡು ಅಲ್ವಾ ಸೊ ಆಗ ಎಲ್ಲ ಲೆಂತ್ ಕೂಡ ಎರಡೆರಡು ಎರಡು ಸೆಂಟಿಮೀಟರ್ ಆಗುತ್ತೆ ಇದು ಎರಡು ಇದು ಎರಡು ಇದು ಎರಡು ಇದು ಎರಡು ಆಗುತ್ತೆ ನೀವು ಎಷ್ಟು ಬೇಕಾದ್ರೂ ತಿಳ್ಕೋಬಹುದು ನಾನು ಮಿನಿಮಮ್ ತಗೊಂಡಿದ್ದೀನಿ ಅಷ್ಟೇ ಅವಾಗ ವಿಸ್ತೀರ್ಣ ಏನಾಗುತ್ತೆ ವಿಸ್ತೀರ್ಣಗೇನು ನಾನು ನಿಮ್ಗೆ ಹೇಳಿದ್ದೆ ಎಲ್ ಸ್ಕ್ವೇರ್ ಅಂತ ಹೇಳಿದ್ದೆ ಅಲ್ವಾ ಒಂದು ಲೆಂತನ್ನು ಸ್ಕ್ವೇರ್ ಮಾಡಬೇಕು ಅಂತ ಯಾಕಂದ್ರೆ ಎಲ್ ಇಂಟು ಎಲ್ ಅಲ್ವಾ ವಿಸ್ತೀರ್ಣ ಹಾಗಾದರೆ ಎರಡು ಚತುರ್ಭುಜ ಅಲ್ವಾ ಇದು ಚೌಕ ಚೌಕ ಚತುರ್ಭುಜ ಚೌಕ ಚೌಕದಲ್ಲಿ ಏನಾಗುತ್ತೆ ಎಲ್ಲ ಲೆಂತು ಸಮವಾಗಿರುತ್ತೆ ಆಗ ಎಲ್ ಸ್ಕ್ವೇರ್ ಆಗುತ್ತೆ ಸೊ ಎಲ್ ಸ್ಕ್ವೇರ್ ಅಂದ್ರೆ ಏನು ಇಲ್ಲಿ ನಮಗೆ ಏನಾಯ್ತು ಎರಡಿದೆ ಎರಡು ಸ್ಕ್ವೇರ್ ಆಯಿತು ಅಂದ್ರೆ ನಾಲ್ಕು ಸೊ ಆನ್ಸರ್ ಎಷ್ಟು ಫೋರ್ ಇಲ್ಲಿ ಬರ್ತಿರೋದು ಅರ್ಥ ಆಯ್ತಲ್ವಾ ನೀವು ಯಾಕೆ ಬೇಕಾದ್ರೂ ತಗೋದು ಒಂದು ಯಾಕೆ ತೊಗೊಂಡ್ರಿ ಸರ್ ಬೇಡ ಎರಡು ತೊಗೊಳ್ಳಿ ಎರಡು ತೊಗೊಂಡು ನೀವು ಮಾಡಿ ಎರಡು ತಗೊಂಡು ಮಾಡಿ ಆವಾಗ ಇಲ್ಲಿ ಆನ್ಸರ್ ಬೇರೆ ಆಗುತ್ತೆ ಸೊ ಅದರಿಂದ ನಾವು ಕಮ್ಮಿ ನಿಮಗೆ ಎರಡು ತೊಗೊಂಡೇನಾಗುತ್ತೆ ಈ ಎರಡು ಡಬ್ಬಲ್ ಏನಾಯಿತು ನಾಲ್ಕು ಸೊ ಈ ರೀತಿ ಆಗುತ್ತೆ ಹಾಗಾಗಿ ನಾಲ್ಕು ಸ್ಕೋರ್ ಅಂದರೆ ಹದಿನಾರು ಬಟ್ ನೀವು ಕಮ್ಮಿ ತೊಗೊಂಡು ಮಾಡಿದ್ರೆ ಏನಾಗುತ್ತೆ ಕಮ್ಮಿ ಆನ್ಸರಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಅಂದರೆ ಈ ಆನ್ಸರ್ ನಮಗೆ ಸಿಗ್ತಕ್ಕಂಥದ್ದು ಸೊ ಅದರಿಂದ ದಯವಿಟ್ಟು ಕಮ್ಮಿ ನಂಬರ್ ಇಟ್ಕೊಂಡು ನಿಮಗೆ ಮಲ್ಟಿಪ್ಲಿಕೇಶನ್ಗೆ ಈಸಿ ಆಗುತ್ತೆ ಇಮ್ಯಾಜಿನೇಷನ್ ಯಾವಾಗಲೂ ಕಮ್ಮಿ ನಂಬರಲ್ಲಿ ನಾವು ತಗೋಬೇಕು ಲೆಟೆಸ್ಟ್ ಕನ್ಸಿಡರ್ ಎಕ್ಸ್ ಅಂತ ಹೇಳ್ತೀವಿ ಲೆಟೆಸ್ಟ್ ಕನ್ಸಿಡರ್ ಮಿನಿಮಮ್ ನಂಬರ್ ಅಂತ ಅಷ್ಟೇ ಸಿಂಪಲ್ ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ಸೊ ಇದೇ ರೀತಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ನಿಮಗೆ ಅದರ ಪಿ ಡಿ ಎಫ್ ಬೇರೆ ಎಲ್ಲ ಸಿಗುತ್ತೆ ಮತ್ತೆ ನಿಮಗೆ ಡೈಲಿ ಆ್ಯಕ್ಟಿವಿಟೀಸ್ ಡೈಲಿ ಕ್ವಿಜಸ್ ಸಿಗುತ್ತೆ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು